ಲಾರ್ಡ್ ದೇವ್ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನು ಮತ್ತೊಂದು ಬಾರಿ ನೋಡಲಿಕ್ಕೆ ಬಹಳ ಸಂತೋಷವುಳ್ಳನಾಗಿದ್ದೀನಿ. ದೇವ್ ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಂಬುತ್ತೀನಿ ನೀವು ದೇವ್ ನಿಮ್ಮನ್ನು ಸುರಕ್ಷಿತವಾಗಿ ಇಟ್ಟಿದ್ದಾರೆ. ಯಾಕಂದರೆ ನಾನು ಯಾವಾಗಲೂ ನಮ್ಮನ್ನು ಬಲಪಡಿಸಲಿಕ್ಕೆ ಹೇಳ್ತೀನಿ, ದೇವರ ಕಣ್ಣುಗಳು ನನ್ನ ಮೇಲೆ ನಿನ್ನ ಮೇಲಿದೆ. ದೇವರು ತನ್ನದಾದುದನ್ನು ಯಾವುದನ್ನು ಹಾಗೆ ಬಿಟ್ಟು ಬಿಡಲ್ಲ. ಹಲ್ಲೆಲೂಯ. ನನ್ನನ್ನು ನಿನ್ನನ್ನು ದೇವರು ಕಣ್ಣುಗಳು ಖಂಡಿತ ಆತನ ಕರಗಳು ನಮ್ಮನ್ನು ರಕ್ಷಿಸಲಿಕ್ಕಿದೆ. ಸೊ ನಾವು ವಾಕ್ಯಕ್ಕೆ ಹೋಗೋಣ, ಹೆಚ್ಚು ಸಮಯ ಕಳೆಯೋದು ಬೇಡ. ಸೊ ಪ್ರಾರ್ಥನೆಗೆ ಹೋಗೋಣ. ವಾಕ್ಯದ ಮುಂಚೆ ದೇವರೇ ನನ್ನೊಟ್ಟಿಗೆ ಮಾತಾಡ್ರಿ ಅಂತ ಹೇಳಿ ನೀವು ಕೇಳ್ರಿ, ನಾನು ಪ್ರಾರ್ಥನೆ ಮಾಡ್ತೀನಿ. ಸ್ವಾಮಿ, ಈ ಸಮಯದಲ್ಲಿ ಈ ವಾಕ್ಯವನ್ನು, ಈ ವಿಡಿಯೋವನ್ನು ನೋಡ್ತಾ ಇರುವ ಪ್ರತಿಯೊಬ್ಬರು ನಿನ್ನ ಹಸ್ತಕ್ಕೊಪ್ಪಿಸ್ತಾ ಇದ್ದೀನಿ. ನಿನ್ನ ವಿಶೇಷ ಕೃಪೆ ದಯ ಅವ್ರ ಮೇಲೆ ಬಿಡುಗಡೆ ಆಗಲಿ ರಾಜ. ಇದನ್ನು ನೋಡುವಂತೆ ನೀನು ಮಾಡಿದ್ದೀಯ ಅಂದರೆ ಇದು ಕೇಳೋದು ಇದು ನಿನ್ನ ಚಿತ್ತೆ ಆಗಿದೆ ಸ್ವಾಮಿ. ಕರ್ತನೇ, ನಿನ್ನ ವಿಶೇಷ ಕರ್ತನೆ ಕೃಪೆಯಿಂದ ಕರ್ತನೆ ನೀನು ನಿನ್ನ ಹೃದಯದ ಮಾತನ್ನು ಅವರೊಟ್ಟಿಗೆ ಮಾತನಾಡು ಸ್ವಾಮಿ. ಕರ್ತನೇ, ಅವರು ಎಲ್ಲಿ ನಿನ್ನ ಕಡೆಗೆ ತಿರುಗಬೇಕು, ಎಲ್ಲಿ ಬದಲಾಗಬೇಕು ಎಂಬುದಾಗಿ ನೀನು ಮಾತನಾಡು ಸ್ವಾಮಿ. ಕರ್ತನೇ, ಅವರ ಹೃದಯಗಳು ಈ ವಾಕ್ಯದ ನಂತರ ನಿನ್ನ ಕಡೆಗೆ ತಿರುಗಲಿ ರಾಜ. ಅವರ ಕರ್ತನೆ ಒಂದು ಹೆಜ್ಜೆ ನಿನಗೆ ಸಮೀಪವಾಗಲಿ ಸ್ವಾಮಿ. ಇನ್ನೂ ನಿನ್ನ ಪ್ರೀತಿ ಬಗ್ಗೆ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಿ. ಎಲ್ಲಿ ಅವರು ಕರ್ತನೆ ತಪ್ಪು ಮಾಡ್ತಾ ಇದ್ದಾರೆ, ಎಲ್ಲಿಂದ ಹೊರಬರಬೇಕು ಅನ್ನುವಂಥ ಜ್ಞಾನವನ್ನು ನೀನು ಅವರಿಗೆ ದಯಪಾಲಿಸು. ನಿನಗೆ ಮಾಡೋದಕ್ಕಾಗಿ ಸ್ತೋತ್ರ ರಾಜ. ನೀನು ವಿಶೇಷ ಕೃಪೆಯಿಂದ ಅವರನ್ನು ತುಂಬಿಸು ಸ್ವಾಮಿ. ಕರ್ತನೆ, ಮಾತನಾಡುವ ನನ್ನನ್ನು ನಿನ್ನ ಹಸ್ತಕ್ಕೆ ತಗೋ ಸ್ವಾಮಿ. ನಿನ್ನ ಹೃದಯದ ಮಾತುಗಳು ಮಾತ್ರ ಬರುವಂತೆ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ, ಆಮೆನ್. ಹಲ್ಲೆಲೂಯ. ಪ್ರಿಯ ಸಹೋದರ ಸಹೋದರರೇ, ನಾವೇನು ವಾಕ್ಯ ಮಾಡ್ತಾ ಇರ್ತಾ ಇದೀವಿ ಅಂದರೆ ನೀನು ಏನು ಮಾಡ್ತಾ ಇದೀಯಾ, ನೀನೇನು ಮಾಡ್ತಾ ಇದೀಯ ಅನ್ನೋ ಟಾಪಿಕಲ್ಲಿ ನಾಲ್ಕು ಪಾಯಿಂಟ್ ಇತ್ತು. ಒಂದು, ನಿನ್ನ ಇಷ್ಟ ಬಂದಿದ್ದು ಮಾಡ್ತಾ ಇದೀಯಾ, ನೀನು ಸೈತಾನನಿಗೆ ಬೇಕಾಗಿದ್ದನ್ನು ಮಾಡ್ತಾ ಇದೀಯಾ, ಅಥವಾ ಮೂರನೇದು ನಿನ್ನ ಸ್ವಂತದವರು, ನಿನ್ನ ತಂದೆ ತಾಯಿ ಗಂಡ ಹೆಂಡತಿ, ನಿನ್ನ ಸಭೆಯಲ್ಲಿರೋರು, ನಿನ್ನ ಸಿಟಿಯಲ್ಲಿರೋರು, ನಿನ್ನ ಜೊತೆಯಲ್ಲಿರೋರು, ನಿನ್ನ ಸ್ನೇಹಿತರು ಇವ್ರ ಮಾತನ್ನು ಕೇಳ್ತಾ ಇದೀಯಾ, ಅಥವಾ ನೀನು ದೇವರು ಹೇಳಿದ್ದನ್ನು ಮಾಡ್ತಾ ಇದೀಯಾ. ಹಲ್ಲೆಲೂಯ. ಸೊ ಕಳೆದ ಸಾರಿ ನಿನ್ನ ಇಷ್ಟ ಬಂದಿದ್ದು ಮಾಡಿದ್ರೆ ಏನಾಗತ್ತೆ ಅಂತ ನಾವು ಹೇಳಿದ್ವಿ. ಎಷ್ಟೋ ಜನರಿಗೆ ಅದು ಅರಿವಾಯಿತು, ಹೌದು ನಾವು ಈ ಮಿಸ್ಟೇಕ್ ಮಾಡಿದ್ದೀವಿ ಅಂತ. ಇವತ್ತು ನಾವು ಸೈತಾನನಿಗೆ ಬೇಕಿದ್ದನ್ನು ಮಾಡೋದು ಹೇಗೆ, ಮಾಡಿದ್ರೆ ಹೇಗಿರ್ತದೆ ಅಂತ ನಾನು ತಿಳಿಸೋಣ. ಈಗ ನಡೆದಿದ್ದೆಲ್ಲ ನಿಮ್ಮ ಲೈಫಲ್ಲಿ ನಡೀತಾ ಇದ್ರೆ ಖಂಡಿತವಾಗ್ಲೂ ಎಲ್ಲೋ ಆತನು ನಿಮ್ಮನ್ನು ಹಿಡಿದಿಟ್ಬಿಟ್ಟು ನಿಮ್ಮನ್ನು ಕಂಟ್ರೋಲ್ ಮಾಡಿ ಆತನಿಗೆ ಬೇಕಾಗಿರೋಂಗೆ ನಿಮ್ಮನ್ನು ನಡೆಸ್ತಾ ಇದ್ದಾನೆ. ಆತನ ಏನು ಮಾಡ್ತಾ ಇದ್ದಾನಂದರೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ತಪ್ಪಿಗೆ ಬೀಳೋಂಗೆ ಮಾಡಿದ್ದಾನೆ. ಆತನಿಗೆ ಬೇಕಾಗಿರೋಂಗೆ ನಡೆಸೋಕ್ಕಾಗಲ್ಲ, ಆದರೆ ಎಲ್ಲೋ ಒಂದು ಜಾಗದಲ್ಲಿ ನಿಮ್ಮನ್ನು ಪಾಪಕ್ಕೆ ಬೀಳಿಸ್ತಾ ಇದ್ದಾನೆ. ಸೊ ಸೈತಾನಿಗೆ ಬೇಕಾಗಿರೋದು ಮಾಡೋದಂದರೆ ಏನು, ಪಾಪಕ್ಕೆ ಬೀಳೋದು. ಏನು ಮಾಡೋದು, ಪಾಪಕ್ಕೆ ಬೀಳೋದು. ಸೈತಾನಿಗೆ ಬೇಕಾಗಿರೋದು ಮಾಡೋದಂದರೆ ಏನು, ಯಾವಾಗ ದೇವರು ಹೇಳೋದನ್ನು ಮಾಡದೆ ಬೇರೆ ಮಾಡ್ತೀವಲ್ಲ ಅವಾಗ ಅದು ಸೈತಾನ ಬೇಕಾಗಿರೋ ಮಾಡೋದು. ಸೊ ಪ್ರಿಯ ಸಹೋದರ ಸಹೋದರರೇ, ವಾಕ್ಯಕ್ಕೆ ಹೋಗೋಣ. ವಾಕ್ಯದಲ್ಲಿ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಯಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರ ಅಪ್ಪನು ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಆ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ. ಹಲ್ಲೆಲೂಯ. ಪ್ರಿಯ ಸಹೋದರ ಸಹೋದರರೇ, ಇವರು ಹಣ್ಣನ್ನು ತಿಂದ ಮೇಲೆ ಇವರು ತಪ್ಪು ಮಾಡಿಲ್ಲ. ಮೊದಲನೇದಾಗಿ ತಪ್ಪು ಮಾಡಿದ್ದೆಲ್ಲ ಅಂದರೆ ಅವಳು ಆ ಸರ್ಪದೊಟ್ಟಿಗೆ ಮಾತಾಡಿದ ಕೂಡಲೇ. ಹಲ್ಲೆಲೂಯ. ಯಾವಾಗ ನೋಡಿ ಪ್ರಿಯ ಸಹೋದರ ಸಹೋದರರೇ, ಅವಳ ಜೊತೆ ಮಾತಾಡೋಕ್ಕೆ ಆದಾಮ ಇದ್ದಾರೆ, ಅವಳ ಜೊತೆ ಮಾತಾಡೋಕ್ಕೆ ದೇವರಿದ್ದಾರೆ, ಆದರೆ ಇವರಿಬ್ಬರನ್ನ ಬಿಟ್ಟು ಅವಳು ಯಾಕೆ ಸರ್ಪದೊಂದಿಗೆ ಮಾತಾಡ್ತು? ಸರ್ಪ ನಿಮ್ಮ ಹತ್ರಕ್ಕೆ ಬರ್ತದೆ, ಅವಳು ಸರ್ಪದ ಹತ್ರ ಹೋಗಿಲ್ಲ, ಸರ್ಪನೇ ಬರ್ತದೆ. ಹಾಗೆ ಪಾಪ ಮಾಡುವಂಥ ಕಾರ್ಯಗಳು ನಿಮ್ಮನ್ನು ಹುಡ್ಕೊಂಬರ್ತದೆ, ನೀವು ಹೋಗೋದೇ ಬೇಕಾಗಿಲ್ಲ. ಹಲ್ಲೆಲೂಯ. ಯಾವಾಗ ಸರ್ಪ ಬಂತು, ಕೆಣಕಿ ಕೇಳ್ತದೆ, ಮಾತಾಡ್ತಾ ಇದೆ. ಹಲ್ಲೆಲೂಯ. ದೇವರ ಚಿತ್ತೆ ಇಲ್ಲದ ವ್ಯಕ್ತಿಗಳೊಟ್ಟಿಗೆ, ದೇವರ ಚಿತ್ತೆ ಇಲ್ಲದ ಸರ್ಪದೊತ್ತಿಗೆ ಮಾತಾಡಿದಾಗ ಪಾಪಕ್ಕೆ ಬೀಳುವಂತಾಯಿತು. ಇವತ್ತು ನಿನ್ನ ಜೀವಿತದಲ್ಲಿ ನೀನು ಸಹ ಅರ್ಥೆ, ಯಾರು ದೇವರನ್ನ ಕಳಿಸಿದ್ದಾರೆ ಯಾರು ಕಳಿಸ್ಲಿಲ್ಲ ಅನ್ನೋದು ಗುರುತಿಸ್ಲಿಕ್ಕೆ ಇಲ್ಲದೆ ನೀನು ಅವರ ಜೊತೆ ಮಾತಾಡಿ ಸಹವಾಸ ಬೆಳೆಸಿದಾಗ ನೀನು ಪಾಪಕ್ಕೆ ಒಳಗಾಗ್ತೀಯ. ಮೊದಲನೇ ಪಾಪ ಏನು ಅಂತಂದ್ರೆ, ಒಂದಕ್ಕೊಂದು ಸೇರಿಸಿ ಹೇಳಿದ್ದಾರೆ, ದೇವರು ಇದನ್ನು ಮುಟ್ಲೂ ಕುಡ್ದು ತಿನ್ನೂ ಕುಡ್ದು, ದೇವರು ಇದನ್ನು ತಿನ್ಬೇಡ ಅಂತ ಹೇಳಿದ್ರೆ ಇವರು ಮುಟ್ಲೂ ಕುಡ್ದು ಅಂತ ಸೇರಿಸ್ಬಿಟ್ಟಿದ್ದಾರೆ. ನೋಡ್ದ, ಹಲಲೂಯ. ಅರ್ಥ ಆಗ್ತದೆ ನಿಮಗೆ ಪ್ರಿಯ ಸಹೋದರ ಸಹೋದರರೇ? ಯಾವಾಗ ನೀನು ಆ ಒಂದು ವಿಷಯಗಳಲ್ಲಿ ಸಿಕ್ಕಾಕೊಂತೀಯ, ನೋಡ್ರಿ ಸೈತಾನ ಕರ್ಕೊಬರೋದು, ಪಾಪದ ಕಾರ್ಯಗಳು, ಪಾಪದ ವಿಷಯಗಳು, ಪಾಪದ ಇದರಲ್ಲಿ ನಿಮ್ಮನ್ನು ಕರ್ಕೊಬರೋದು, ಆ ಒಂದು ಜಾಗಕ್ಕೆ ಕರ್ಕೊಬರೋ ಸೈತಾನ. ಆ ಫಸ್ಟ್ ಮಾತು ಕೊಡ್ತಾರೆ, ಮಾತು ಕೊಟ್ಟು ನಂತರ ನಿಮ್ಮನ್ನು ಬೀಳಿಸುವಂತೆ ಮಾಡ್ತಾರೆ. ನೋಡ್ರಿ ಆ ವಾಕ್ಯದಲ್ಲಿ ಮುಂದಕ್ಕೆ ಹೋಗೋದನ್ನ, ಅವ್ರು ಹೇಳ್ತಾರೆ ಸಾಯುವ್ರಿ ಇದೆ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೋ ಸಾಯುವುದಿಲ್ಲ,
ದೇವ್ರು ಹೇಳಿದ್ದಾರೆ ಇದನ್ನು ತಿಂದರೆ ನೀವು ಸಾಯ್ಬಿರಿ ಅಂತ. ಆದರೆ ಸರ್ಪ ಹೇಳ್ತದೆ ನೀವು ತಿಂದರೆ ಸಾಯಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಯಾವ ಸಂಬಂಧಗಳು, ಯಾವ ಕಾರ್ಯಗಳು, ಯಾವ ಮೊಬೈಲ್ ಆಗಲಿ, ಟಿ ವಿ ಆಗಲಿ, ಫ್ರೆಂಡ್ಸ್ ಆಗಲಿ, ರಿಲೇಷನ್ಸ್ ಆಗಲಿ, ಯಾವುದು ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿ ನಿಮ್ಮನ್ನು ದೇವರು ಹೇಳಿದ್ದಲ್ಲ, ಲೋಕ ಹೇಳೋ ಥರ ಮಾಡೋಣ ಅಂತ ಹೇಳ್ತದಲ್ಲ, ಅದು ದೇವರಿಂದ ಬಂದಿದ್ದ ಸಂಬಂಧ ಅಲ್ಲ, ಅದು ಸೈತಾನ ತರ್ತಾ ಇರೋದು. ಯಾಕಂದರೆ ನಿಮ್ಮನ್ನು ಪಾಪದಲ್ಲಿ ಬೀಳಿಸ್ಬೇಕು ಅಂತೇಳಿ. ಎಷ್ಟೋ ಸತಿ ನಮಗೆ ಗೊತ್ತಲ್ಲ, ನಮ್ಮ ಸಭೆಯಲ್ಲಿ ಅನೇಕ ಯೌವನಸ್ಥರು ಸಭೆಗೆ ಬರ್ತಾರೆ, ಸ್ಟೂಡೆಂಟ್ಸ್ಗಳು. ಅವ್ರು ಪ್ರತಿದಿನ ಸಭೆ ಆರಾಮಾಗಿರ್ತಾರೆ ಅವರು ಅವರು ರೂಮಲ್ಲಿ. ಸಂಡೇ ಬಂದಾಗ ಅವರು ಬೆಳಗ್ಗೆ ಚರ್ಚಿಗೆ ಬರೋದು ಬಿಟ್ಟು ಅವ್ರ ಫ್ರೆಂಡ್ಸ್ ಜೊತೆಗೆ ಹೊರಗಡೆ ಹೋಗ್ಬಿಡ್ತಾರೆ. ಏನಕ್ಕೆ? ಮಾಲ್ಗೆ. ಮಾಲ್ಗೆ ಮಧ್ಯಾಹ್ನನೂ ಹೋಗ್ಬೋದು, ಆದರೆ ಅವ್ರು ಏನು ಮಾಡ್ತಾರೆ, ಬೆಳಗ್ಗೆನೇ ಹೋಗ್ಬಿಡ್ತಾರೆ. ಕೇಳಿದ್ರೆ ಏನೋ ಒಂದು ಕಾರಣ ಹೇಳ್ತಾರೆ, ಅದೇ ಹೇಳ್ತಾರೆ, ಇಲ್ಲ ಸ್ಯಾಟರ್ಡೆ ನೈಟ್ ಲೇಟಾಗಿ ಬಂದ್ವಿ ಅಂತ ಬರಲ್ಲ. ನೋಡ್ರಿ, ಆ ಒಂದು ಸಹವಾಸ ಏನು ಮಾಡಿದೆ ಅಂದರೆ ಅವ್ರನ್ನ ಸಭೆಯಲ್ಲಿ, ದೇವರ ಆರಾಧನೆಯಲ್ಲಿ, ದೇವರ ಸಂಬಂಧದಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಇಲ್ದೇ ಇರೋ ಮಾಡ್ತಾ ಇದ್ದೆ. ಈಗ ಆ ಸಂಬಂಧ ದೇವರಿಂದ ಬಂದಿದ್ದ, ಸೈತಾನ್ನಿಂದ ಬಂದಿದ್ದ? ಯಾವ ಕಾರ್ಯಗಳು ಬೈಬಲ್ಗೆ ವಿರುದ್ಧವಾಗಿ ಯಾರಾದರೂ ಮಾಡ್ರಿ ಅಂತಾರಲ್ಲ, ಅದು 100% ದೇವರಿಂದ ಬರೋದಲ್ಲ, ಅದು ದೇವರಿಂದ ಬರೋದಲ್ಲ. ದೇವರು ಬೈಬಲಲ್ಲಿ ಇಲ್ದೇ ಇರೋದು ಯಾವುದು ಹೇಳಲ್ಲ, ಇದೇ ಕರೆಕ್ಟ್. ಬೈಬಲಲ್ಲಿ ಏನಿದೆ ಅದಷ್ಟೇ ದೇವರು ಹೇಳ್ತಾರೆ. ಇದು ಇಲ್ಲದೆ ಇರೋದು ಏನಾದರೂ ಹೇಳಿದ್ರೆ ಅದು ದೇವರಿಂದ ಬರೋದಲ್ಲ. ಹಲ್ಲೆಲೂಯ. ಪ್ರಿಯ ಸಹೋದರ ಸಹೋದರರೇ, ಇವಾಗ ಸರ್ಪ ಬಂದು ಯಾಕೆ ಮಾತಾಡಿದ್ದು ಆ ಜಾಗದಲ್ಲಿ? ಸರ್ಪ ಮಾತಾಡೋಕ್ಕೆ ಅವಕಾಶ ಹೆಂಗೆ ಸಿಕ್ತು ಅರ್ಥ ಮಾಡ್ಕೊಳ್ರಿ. ಸರ್ಪ ಅವಳ ಹತ್ರ ಮಾತಾಡೋಕ್ಕೆ ಅವಕಾಶ ಹೆಂಗೆ ಸಿಕ್ತು? ಹೆಂಗೆ ಸಿಕ್ತು ಅಂದರೆ, ಆ ಟೈಮಲ್ಲಿ ಅವಳು ಆದಾಮನ ಹತ್ರನೂ ಮಾತಾಡ್ತಾ ಇರಲಿಲ್ಲ, ದೇವ್ರ ಹತ್ರನೂ ಮಾತಾಡ್ತಾ ಇರಲಿಲ್ಲ. ಅದಕ್ಕೆ ಇಲ್ಲಿ ಸರ್ಪಕ್ಕೆ ಅವಕಾಶ, ಇವ್ರು ಯಾರ ಹತ್ರನೂ ಮಾತಾಡ್ತಾ ಇಲ್ಲವಲ್ಲ, ನಾನು ಮಾತಾಡ್ತೀನಿ. ಯಾವಾಗ ನಿನಗೆ ದೇವರ ಮಕ್ಕಳೊಟ್ಟಿಗೆ ಸಂಬಂಧ ಕಡಿಮೆ ಆಗುತ್ತೋ, ದೇವರೊಟ್ಟಿಗೆ ಸಂಬಂಧ ಕಡಿಮೆ ಆಗುತ್ತೋ, ನಿನ್ನನ್ನು ತಪ್ಪು ದಾರಿಗೆ ಇಳಿಸುವಂಥ ಸಂಬಂಧಗಳು ನಿನ್ನನ್ನು ಅಂಟ್ಕೊಳ್ಳುತ್ತೆ, ನಿನ್ನನ್ನು ತಪ್ಪು ದಾರಿಗೆ ಎಳ್ಕೊಂಡು ಹೋಗುವಂಥ ಸಂಬಂಧಗಳು ನಿನ್ನ ಲೈಫಲ್ಲಿ ಬರ್ತದೆ, ನಿನ್ನನ್ನು ತಪ್ಪು ಕಾರ್ಯಗಳನ್ನು ಮಾಡುವಂಥ ಗ್ಯಾಡ್ಜೆಟ್ಸ್ಗಳು, ಟಿ ವಿಗಳು, ಮೊಬೈಲ್ಗಳು ಹೆಚ್ಚಾಗಿ ನೀನು ನೋಡುವಂತೆ ಮಾಡ್ತದೆ. ಇದಕ್ಕೆ ಯಾಕೆ? ಯಾಕಂದರೆ ನೀನು ಹೆಚ್ಚಾಗಿ ದೇವ್ರ ಹತ್ರ ಮಾತಾಡ್ತಾ ಇಲ್ಲ, ಹೆಚ್ಚಾಗಿ ದೇವ್ರ ಕೆಲಸದಲ್ಲಿಲ್ಲ, ಹೆಚ್ಚಾಗಿ ದೇವ್ರ ಮಕ್ಕಳೊಟ್ಟಿಗೆ ಸಂಬಂಧ ಇಲ್ಲ. ದೇವ್ರ ಮಕ್ಕಳೊಟ್ಟಿಗೆ ಅಂದರೆ ಯಾರು? ಯಾರೆಲ್ಲ ದೇವರೊಟ್ಟಿಗೆ ನಡೀತಾ ಇದ್ದಾರೋ ಅವರೊಟ್ಟಿಗೆ ಸಂಬಂಧ ಇಲ್ಲ, ಯಾರು ದೇವರ ಚಿತ್ತ ಪ್ರಕಾರ ಇದ್ದಾರೋ ಅವರೊಟ್ಟಿಗೆ ಸಂಬಂಧ ಇಲ್ಲ. ಅವಾಗ ಏನಾಗ್ತದೆ? ನೀನು ಪಾಪಕ್ಕೆ ಬೀಳುವಂತೆ ಅದು ಪ್ರೇರೇಪಣೆ ಮಾಡ್ತದೆ, ನೀನು ಪಾಪಕ್ಕೆ ಬಿದ್ದು ಬಿಡ್ತೀಯ. ಹಲ್ಲೆಲೂಯ. ನೋಡ್ರಿ, 4 ಜನ ನಿಂತಿರ್ತಾರೆ, ನೀವು ಯಾವತ್ತೂ ಸೀರಿಯಲ್ ನೋಡಲ್ಲ, ನಿಮ್ಮ ಪಾಡಿಗೆ ನೀವು ಮನೇಲಿ ಇರ್ತೀರ, ಆದರೆ ಸಡನ್ ಆಗಿ ನಿಮ್ಮ ಮನೆ ಹೊರಗಡೆ ಒಂದು 4 ಜನ ನಿಂತು ಮಾತಾಡ್ತಾ ಇರ್ತಾರೆ. ಅವರು ಏನೋ ಸ್ನೇಹಿತರು ಅಂತ ನೀವು ಹೋಗಿ ನಿಂತು ಮಾತಾಡ್ತೀರ. ಅವರು ಯಾವುದೋ ಒಂದು ಸೀರಿಯಲ್ ಬಗ್ಗೆ ಇದು ಹಾಗೆ, ಇದು ಹೀಗೆ, ಇದು ಹಾಗೆ, ಇದು ಹೀಗೆ ಅಂತ ಮಾತಾಡ್ತಾ ಅದರಲ್ಲಿ ಆಸೆ ನಿಮ್ಮ ಒಳಗಡೆ ಉಟ್ಕೊಳ್ತದೆ. ಹೌದೌದು, ಅದರಲ್ಲಿ ಏನೋ ಇದೆ, ಆಸೆ ಇದೆ, ಏನು ನೋಡ್ಬೇಕು, ಇಷ್ಟು ಚೆನ್ನಾಗಿದೆಯಾ, ನಾನು ಒಂದು ಸತಿ ನೋಡ್ತೀನಿ. ಒಂದು ಸತಿ ನೋಡ್ತೀನಿ ಅನ್ನೋದು ನೀವು ಬಿದ್ರಿ ಹಳ್ಳಕ್ಕೆ ಅಂತ ಅರ್ಥ. ನೀವು ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನೀವು ನೋಡ್ತಾನೆ ಇರಲಿಲ್ಲ. ಇವತ್ತು ಆ 4 ಜನರ ಜೊತೆಯಲ್ಲಿ ನಿಂತಿದ್ದಕ್ಕೆ ಏನಾಯ್ತಂದ್ರೆ ನೀವು ಕೆಳಗೆ ಬೀಳೋಂಗಾಗಿದೆ. ಪ್ರಿಯ ಸಹೋದರ ಸಹೋದರ, ಅದಕ್ಕೆ ಕೀರ್ತನೆಗಾರನು ಬರೀತಾನೆ ನೋಡ್ರಿ. ಕೀರ್ತನೆ 1ನೇ ಅಧ್ಯಾಯದಲ್ಲಿ ಏನಂತ ಬರೀತಾರೆ ಅಂತ ಕೀರ್ತನೆಗಾರರು, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ, ಪಾಪಾತ್ಮರ ಜೊತೆಯಲ್ಲಿ ಸೇರೋದಂತಲ್ಲ, ಪಾಪಾತ್ಮರ ಜೊತೆಯಲ್ಲಿ ಮಾತಾಡೋದಂತಲ್ಲ, ಪಾಪಾತ್ಮರ ಜೊತೆಯಲ್ಲಿ ನಡೆಯೋದಂತಲ್ಲ, ಆದರೆ ಪಾಪಾತ್ಮರ ಮಾರ್ಗದಲ್ಲಿ, ಅವ್ರು ನಿಲ್ಲೋ ಮಾರ್ಗದಲ್ಲಿ ನೀನು ನಿಂತರು ಬ್ಲೆಸ್ಸಿಂಗ್ಸ್ ಇಲ್ಲ. ಹಲ್ಲೆಲೂಯ. ಏನು ಹೇಳ್ತದೆ ನೋಡ್ರಿ, ಪಾಪಾತ್ಮರ ಮಾರ್ಗದಲ್ಲಿ ಕೂತುಕೊಳ್ಳದೆ ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಿಗೆ ಅದನ್ನೇ ಹಗಲಿರು ಧ್ಯಾನಿಸುತ್ತಿರುವವನು ಎಷ್ಟೋ ಧನ್ಯನು. ನಿಮ್ಮನ್ನು ದೇವರು ಧನ್ಯರು ಅಂತ ಕರೀತಾರೆ. ಇಲ್ಲ ಅಂದರೆ ಯಾಕೆ ಅಂತಂದರೆ, ನಾವು ಪಾಪಾತ್ಮರ್ಗದಲ್ಲಿ ನಿಂತ್ಕೊಳ್ಳೋದು, ಪಾಪಾತ್ಮರ ಜೊತೆಯಲ್ಲಿ ನಡೆಯೋದು ಇದೋಗ್ಬಿಡ್ತೀವಿ. ಸಹೋದರ ಸಹೋದರ, ಯಾವಾಗ ನೀನು ರಾಂಗ್ ಕನೆಕ್ಷನ್ಗೆ ಹೋಗ್ತೀಯೋ, ಚರ್ಚ್ ಕಟ್ಟಾಗತ್ತೆ, ಪ್ರೇಯರ್ ಕಟ್ಟಾಗತ್ತೆ, ಜನರ ಜೊತೆ ರಿಲೇಷನ್ಶಿಪ್, ಪಾಸ್ಟರ್ಸ್ ಜೊತೆ ರಿಲೇಷನ್ಶಿಪ್ ಕಟ್ಟಾಗತ್ತೆ, ನಿನ್ನ ಆತ್ಮಿಕ ತಂದೆ ಜೊತೆ ರಿಲೇಷನ್ಶಿಪ್ ಕಟ್ಟಾಗತ್ತೆ. ಯಾವಾಗ ಇದೆಲ್ಲ ಆಗ್ತಾ ಇದೆಯೋ ಅರ್ಥ ಮಾಡ್ಕೊಳ್ರಿ, ಎಲ್ಲೋ ದುರಾತ್ಮ ನಿನ್ನ ಲೈಫಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಹಲ್ಲೆಲೂಯ. ಪ್ರಿಯ ಸಹೋದರ ಸಹೋದರರೇ, ಎಚ್ಚರಿಕೆಯಿಂದ ಇರಬೇಕು ನೀವು. ಇವತ್ತು ಯಾರೊಟ್ಟಿಗೆ ನೀನು ಮಾತಾಡ್ತಾ ಇದೆಯಾ, ಯಾರೊಟ್ಟಿಗೆ ನೀನು ನಡೀತಾ ಇದೆಯಾ, ಯಾರೊಟ್ಟಿಗೆ ನಿನ್ನ ಸಂಬಂಧ ಇದೆ? ಹಲ್ಲೆಲೂಯ. ನಿನ್ನ ಆತ್ಮಿಕ ಜೀವಿತ ಯಾವ ಲೆವೆಲ್ಗೆ ಬೆಳೆದಿದೆ, ನೀನು ಯಾವ ಲೆವೆಲಲ್ಲಿ ನಿಂತಿದ್ಯಾ, ಇದು ಕಾರಣ ನೀನು ಯಾರ ಜೊತೆ ಇದೆಯಾ ಅನ್ನೋದು ಬಹಳ ಮುಖ್ಯ. ಅವಳು ಯಾವಾಗ ಅವರು ದೇವ್ರ ಜೊತೆನೂ ಆದಾಮ್ ಜೊತೆ ಮಾತಾಡ್ತಾ ಇರಲಿಲ್ವೋ, ಸರ್ಪಕ್ಕೆ ಅವಕಾಶ ಸಿಕ್ತು ಮಾತಾಡೋಕ್ಕೆ. ಇವತ್ತು ನೀನು ದೇವ್ರ ಜೊತೆ, ದೇವ್ರ ಮಕ್ಕಳೊಟ್ಟಿಗೆ ಸಂಬಂಧ ಇಲ್ಲ ಅಂದರೆ ದುರಾತ್ಮಕ್ಕೆ ಅವಕಾಶ ಸಿಗತ್ತೆ ನಿನ್ನನ್ನು ಪಾಪದಲ್ಲಿ ಬೆಳೆಸೋಕ್ಕೆ. ಇವತ್ತು ಅನೇಕರು ಆ ರೀತಿಯಾಗಿ ಬಿದ್ದಿದ್ದಾರೆ, ಅನೇಕರು ಅದನ್ನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ದೇವರು ಮತ್ತೊಂದು ಅವಕಾಶ ನಿಮಗೆ ಕೊಡ್ತಾ ಇದ್ದಾರೆ, ನೀನು ಹೊರಗಡೆ ಬರ್ಬೋದು.
ಹಲ್ಲೆಲೂಯಾ. ನೋಡ್ರಿ ಮತ್ತೆ ಆ ವಾಕ್ಯ ಹಾಗೆ ಮುಂದಕ್ಕೆ ಹೋಗೋಣ. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ, ನೋಡ್ರಿ ಅಲ್ಲಿವರೆಗೆ ಏನಿರಲಿಲ್ಲ, ಆಗ ಸರ್ಪವು ಸ್ತ್ರೀಗೆ ನೀವು ಹೇಗೋ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಹಲ್ಲೆಲೂಯಾ. ನೋಡಿ ಇದು ಏನು ಹೇಳ್ತಾ ಇದೆ, ಸರ್ಪ ದೇವ್ರ ಬಗ್ಗೆನೆ ದೂಷಣೆ ಮಾಡಿ ಇದಕ್ಕೆ ಇದು ಆಗ್ತಾ ಇರೋದು. ನೀವು ಇದನ್ನು ತಿಂದರೆ ನಿಮಗೆ ಜ್ಞಾನ ಬರ್ತದೆ, ಒಳ್ಳೆಯದ್ರ ಬಗ್ಗೆ ನಿಮ್ಮ ಕಣ್ಣುಗಳು ತೆರೀತದೆ. ಆದರೆ ನಿಜವಾಗ್ಲೂ ಕಣ್ಣುಗಳು ಏನು ತೆರೆಯಲ್ಪಟ್ಟಿತ್ತು ಅಂದರೆ ಯಾವ ಕಣ್ಣುಗಳು, ಯಾವುದೋ ಕಣ್ಣು ಮುಚ್ಚಿ ಇನ್ನೊಂದು ಯಾವುದೋ ಕಣ್ಣು ತೆರೆಯಲ್ಪಡ್ತು, ಬೇಡದೇ ಇರೋ ಕಣ್ಣುಗಳು. ನೋಡೋಣ ಅದು ಮುಂದಕ್ಕೆ. ಸೊ ಈಗ ಹೇಳಿದ ಮೇಲೆ ಆರನೇ ವಚನದಲ್ಲಿ ಈಗ ಹೇಳ್ತದೆ, ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕಿದ್ದಂತೆ. ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿ, ತಿಂದೇ ಇಲ್ಲ ರೀ ಅವಳು ಇದಕ್ಕೆ ಮುಂಚೆ ಹಣ್ಣನ್ನ ಟೇಸ್ಟೇ ನೋಡಿಲ್ಲ. ಈಗ ಸರ್ಪದೊತ್ತಿಗೆ ಮಾತಾಡೋಕ್ಕೆ ಮುಂಚೆ ಅದ್ರ ಬಗ್ಗೆ ಅವ್ರಿಗೆ ಚಿಂತೆ ಇರಲಿಲ್ಲ, ಆದರೆ ಮಾತಾಡಿದ ಮೇಲೆ ಈಗ ತಿನ್ನೋದಕ್ಕೆ ಉತ್ತಮವಾಗಿದೆ ಅಂತ ಹೆಂಗೆ ಗೊತ್ತಾಯ್ತು ಅವ್ರಿಗೆ ಉತ್ತಮವಾಗಿದೆ ಅಂತ? ತಿಂದೇ ಇಲ್ಲದೆ ಇದ್ದಾಗ ಟೇಸ್ಟೇ ನೋಡದೆ ಇದ್ದಾಗ ಈಗ ಚೆನ್ನಾಗಿದೆ ಅಂತ ಹೆಂಗ್ರು ಹೇಳ್ತಾರೆ ನೋಡಿದ್ರೆ ಹೆಂಗಿರ್ತದೆ? ಹಲ್ಲೆಲೂಯ. ಆಮೇಲೆ ನೋಡುವುದಕ್ಕೆ ರಮ್ಯವಾಗಿ, ಆಕರ್ಷಣೆ. ಆ ಹಣ್ಣು ದೇವರು ತಿನ್ನಬೇಡ ಅಂತ ಹೇಳಿದಂಥ ಹಣ್ಣು ಈಗ ತಿನ್ನುವಂತೆ ಆಕರ್ಷಣೆಗೆ ಇಳಿತಾ ಇದೆ. ಅನೇಕರು ಹೀಗೆ, ಕೆಲವರಿಗೆ ಹುಡುಗರನ್ನ ಆಕರ್ಷಣೆ ಪಡಿಸ್ತಾ ಇದೆ, ಕೆಲವರಿಗೆ ಹುಡುಗಿರನ್ನ ಆಕರ್ಷಣೆ ಪಡಿಸ್ತಾ ಇದೆ, ಕೆಲವರಿಗೆ ಲೋಕದ ಆಸೆಗಳು ಆಕರ್ಷಣೆ ಪಡಿಸ್ತಾ ಇದೆ, ಕೆಲವರಿಗೆ ಅವರ ಕೆಲಸಗಳು ಬಿಸ್ನೆಸ್ಗಳು ಆಕರ್ಷಣೆ ಪಡಿಸ್ತಾ ಇದೆ, ಕೆಲವರಿಗೆ ಅವರ ಕುಟುಂಬಗಳು ಅದು ಇದು ಆಕರ್ಷಣೆ ಪಡಿಸಿ ಆಕರ್ಷಣೆಯಿಂದ ದೇವರಿಂದ ದೂರ ಹೋಗುವಂತೆ ಮಾಡ್ತಾ ಇದೆ. ಇವತ್ತು ನಿನ್ನನ್ನು ಯಾವ ವಿಷಯ ಆಕರ್ಷಣೆ ಪಡಿಸ್ತಾ ಇದೆ? ದೇವರ ಅಲ್ಲದೆ ಲೋಕದ ಯಾವುದೇ ವಿಷಯ ಆಕರ್ಷಣೆ ನಿಮ್ಮನ್ನು ಪಡಿಸ್ಕೊಡ್ದು. ಅದು ಪಡಿಸೋದಾದ್ರೆ ಅದು ಕರೆಕ್ಟ್ ಅಲ್ಲ. ದೇವರು, ದೇವರ ವಾಕ್ಯ ಹಲ್ಲೆಲೂಯ ನಿನ್ನನ್ನು ಆಕರ್ಷಿಸ್ಬೇಕು ಪ್ರಿಯ ಸಹೋದರ ಸಹೋದರರೇ. ಅದು ನೋಡಿ, ಆದರೆ ದೇವರ ವಾಕ್ಯ ಏನು ಹೇಳ್ತದೆ? ಅದೇ ಆದಿಕಾಂಡ 2:9 ಓದನ, ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲ ಥರದ ಮರಗಳನ್ನು ಆ ಭೂಮಿ ಮೇಲೆ ಬೆಳೆ ಮಾಡಿದರು. ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲ, ದೇವರು ಎಲ್ಲವನ್ನು ನೋಟಕ್ಕೆ ರಮ್ಯವಾಗಿ ಮಾಡಿದ್ದಾರೆ. ಆದರೆ ಅವಳು ಆ ಸರ್ಪದೊಟ್ಟಿಗೆ ಮಾತಾಡಿದ ಮೇಲೆ ದೇವರು ಯಾವುದು ಬೇಡ ಅಂತಾರೋ ಅದೇ ರಮ್ಯವಾಗಿ ಕಾಣಿಸುತ್ತೆ, ಅದೇ ಸುಂದರವಾಗಿ ಕಾಣಿಸುತ್ತೆ. ಹಲ್ಲೆಲೂಯಾ. ಯಾವುದು ದೇವ್ರ ಚಿತ್ತ ಇಲ್ವೋ ಅದೇ ನಮ್ಗೆ ರಮ್ಯವಾಗಿ ಕಾಣಿಸುತ್ತೆ, ಅದೇ ನಮಗೆ ಸಂತೋಷವಾಗಿರ್ತದೆ. ಖಂಡಿತ ಅಲ್ಲ ಪ್ರಿಯ ಸಹೋದರ ಸಹೋದರಿ, ಎಲ್ಲೋ ನೀವು ತಪ್ತಾ ಇದ್ದೀರಾ, ಎಲ್ಲೋ ನಿಮ್ಮ ಸಂಬಂಧ ಸರಿಯಿಲ್ಲ, ಎಲ್ಲೋ ನೀವು ಪಾಪಾತ್ಮರ ಮಾರ್ಗದಲ್ಲಿ ನಡೀತಾ ಇದ್ದೀರಾ. ಯಾವುದು ಪಾಪಾತ್ಮ ಮಾರ್ಗದಲ್ಲಿ, ಮನುಷ್ಯರಷ್ಟೇ ಇಲ್ಲ, ನಿಮ್ಮ ಮೊಬೈಲ್ ಬರ್ಬೋದು, TV ಬರ್ಬೋದು, ದೇವರಲ್ಲದೆ ಬೇರೆ ಯಾವುದಕ್ಕೆ ನೀವು ದೇವರಲ್ಲದೆ ಬೇರೆ ಯಾವುದಕ್ಕೆ ಸಮಯ ಕೊಟ್ಟರೂ ಅದು ನಿಮ್ಮನ್ನು ಪಾಪಕ್ಕೆ ಬಿಡಿಸ್ತದೆ. ಹಲ್ಲೆಲೂಯ ಪ್ರಿಯ ಸಹೋದರ ಸಹೋದರರೇ. ಆಗ ಏನಾಯಿತು? ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ಯಾವ ಕಣ್ಣು ತೆರೆದ್ರು? ಆಲ್ರೆಡಿ ನೋಡ್ತಾ ಇದ್ರಲ್ಲ, ಯಾವ ಕಣ್ಣು ತೆರೆಯಿತು? ಭೂಲೋಕದ ಕಣ್ಣುಗಳು, ಪರಲೋಕದ ಕಣ್ಣುಗಳು ಮುಚ್ಚಲ್ಪಟ್ಟಿತ್ತು, ಭೂಲೋಕದ ಕಣ್ಣುಗಳು ತೆರೆಯಲ್ಪಟ್ಟಿತ್ತು. ಇವತ್ತು ಅನೇಕರಿಗೆ ಆತ್ಮಿಕ ಕಣ್ಣುಗಳು ಮುಚ್ಚಲ್ಪಟ್ಟಿದೆ, ಆತ್ಮಿಕ ಕಣ್ಣುಗಳು ತೆರೆದೇ ಇಲ್ಲ, ಭೂಲೋಕ ಕಣ್ಣಲ್ಲೇ ನೋಡ್ತಾರೆ. ಅದಕ್ಕೆ 24 ಗಂಟೆ ನಾನು ಮೆಸೇಜಲ್ಲಿ ನೋಡ್ತೀನಿ, ಪಾಸ್ಟರ್ ಬಗ್ಗೆ ಎಚ್ಚರಿಕೆ ಇರಿ, ಇವ್ರ ಬಗ್ಗೆ ಎಚ್ಚರಿಕೆ ಇರಿ, ಅವ್ರ ಬಗ್ಗೆ ಎಚ್ಚರಿಕೆ ಇರಿ. ಏನ್ರಿ ನಿಮಗೇನು ದೇವರಾತ್ಮ ಕಣ್ಣುಗಳಿಲ್ವಾ? ದೇವರಾತ್ಮ ನಿನ್ನನ್ನು ಎಲ್ಲೂ ನಡೆಸಲ್ವಾ? ನಿಮಗೆ ಯಾವಾಗಲೇ ಎಚ್ಚರಿಕೆಯಲ್ಲೇ ಇರ್ತೀರಾ? ದೇವ್ರ ವಾಕ್ಯ ಹೇಳ್ತದೆ ರೀ, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳಿಸ್ತದೆ. ನಿಮಗೆ ಆ ಸ್ವರ ಕೇಳಿದ್ರೆ ಇವ್ರ ಬಗ್ಗೆ, ಅವರು ಸೈತಾನನ ಬಗ್ಗೆ, ಆತನ ಕುತಂತ್ರದ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಹಲ್ಲೆಲೂಯ. ನಿಮ್ಮನ್ನು ದೇವರ ಆತ್ಮನು ನಡೆಸ್ಲಿಕ್ಕಿದ್ದಾನೆ, ದೇವರು ನಿಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಹಲ್ಲೆಲೂಯ. ಆತ್ಮಿಕ ಕಣ್ಣುಗಳು ತೆರೆದೇ ಇರೋ ಅವ್ರಿಗೆ ನೋಡಿದೆಲ್ಲ ಅನಾಚಾರ, ನೋಡಿದೆಲ್ಲ ಅವ್ರಿಗೆ ಹಂಗೆ ಅನ್ಸುತ್ತೆ. ಯಾಕಂದರೆ ಅವ್ರು ಹಾಗಿರ್ತಾರೆ, ಅವ್ರು ಇನ್ನೊಬ್ರು ಹಾಗೆ ನೋಡ್ತಾರೆ. ಯಾಕಂದರೆ ಕೀರ್ತನೆಗಾರನು ಹೇಳ್ತಾನಲ್ಲ, ಆಳವು ಆಳವನ್ನು ಸೆಲ್ಲುತ್ತದೆ. ಹಲ್ಲೆಲೂಯ. ನಿನ್ನಲ್ಲಿ ಏನಿದೆ, ಆ ನಿನ್ನ ಸಲ ಏನು ಸ್ವಭಾವ ಇದೆಯೋ, ನಿನ್ನ ಆಪೋಸಿಟಲ್ಲಿ ಅದೇ ಸ್ವಭಾವ ಇರೋರನ್ನ ನೀನು ಆಕರ್ಷಣೆ ಪಡಿಸ್ತೀಯ. ನಿನ್ನಲ್ಲಿ ಆ ಥರ ಇಲ್ಲ ಅಂತಂದರೆ ನಿನಗೆ ಆಕರ್ಷಣೆ ಪಡೋರು ಆ ಥರ ಇರಲ್ಲ, ಕರೆಕ್ಟಾಗೇ ಸಿಗ್ತಾರೆ ನಿನಗೆ. ನಿನ್ನ ಆಕರ್ಷಣೆ, ನಿನ್ನ ಮನಸ್ಸು, ನಿನ್ನ ಬುದ್ಧಿ ಬರೀ ಹಿಂಗೆ ಇರ್ತದೆ, ಅದಕ್ಕೆ ನಿನಗೆ ಬರೀ ಎಚ್ಚರಿಕೆ ಇರೋರೇ ಸಿಗ್ತಾರೆ. ನೀನು ಬದಲಾಗು, ಅವ್ರ ಬಗ್ಗೆ ನೀನು ಎಚ್ಚರಿಕೆ ಕೊಡಬೇಡ, ನೀನು ಎಚ್ಚರಿಕೆ ತಗೋ. ಫಸ್ಟ್ ನೀನು ದೇವರಲ್ಲಿ ಎಚ್ಚರ ಆಗು, ಆಮೇಲೆ ಅವರೆಲ್ಲ ನಿನಗೆ ಕರೆಕ್ಟಾಗೇ ಇರ್ತಾರೆ. ಹಲ್ಲೆಲೂಯ. ಮಾಡಿದ್ದೆಲ್ಲ ತಪ್ಪು ಮಾಡೋನ್ಗೆ ನೋಡೋರೆಲ್ಲ ಹಾಗೆ ಅನ್ನಿಸ್ತಾರಂತೆ, ಹಾಗೆ ಇವ್ರಿಗೆ ಎಲ್ಲರೂ ಹಾಗೆ ಅನ್ನಿಸ್ತಾರಂತೆ. ಯಾಕಂದ್ರೆ ಇವ್ರು ಆ ತಪ್ಪಲ್ಲಿ ಇರ್ತಾರೆ, ಅದಕ್ಕೆ ಎಲ್ಲರಿಗೂ ಹಂಗೆ ಮಾಡ್ತಾ ಇರ್ತಾರೆ. ಬದಲಾಗ್ರಿ, ಫಸ್ಟ್ ಆತ್ಮಿಕ ಕಥೆಯಲ್ಲಿ ನಡೀರಿ, ದೇವರ ಆತ್ಮನಿಂದ ನಡೆಸಲ್ಪಡ್ರಿ. ದೇವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿದ್ರೆ ಆ ಡಿಸರ್ನಿಂಗ್ ಸ್ಪೀಟ್, ವಿವೇಚನಾ ವರ ಅನ್ನೋದು ನಿಮಗೆ ಇತ್ತಂದ್ರೆ ಯಾರು ಕರೆಕ್ಟು ಯಾರು ತಪ್ಪು ಅಂತ ನೋಡಿದ ಕೂಡಲೇ ನಿಮಗೆ ಗೊತ್ತಾಗ್ತದೆ, ಅವರ ಮಾತುಗಳಲ್ಲಿ ನಿಮಗೆ ಗೊತ್ತಾಗ್ತದೆ.
ಅವ್ರ ಒಳಗೊಂದು ಹೊರಗೊಂದು ಇರೋದು ನಿಮಗೆ ಅರ್ಥ ಆಗತ್ತೆ. ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನಿಮ್ಮಲ್ಲಿ ವಿವೇಚನ ವರ ಕೆಲಸ ಮಾಡ್ತಾ ಇಲ್ಲ. ಫಸ್ಟ್ ಅದನ್ನ ಕೇಳ್ರಿ ನೀವು ದೇವರಲ್ಲಿ. ಹಲ್ಲೆಲೂಯ. ಅವ್ರಗಳಿಗೆ ಆತ್ಮಿಕ ಕಣ್ಣು ನೋಡ್ರಿ. ಎಷ್ಟೋ ಜನಕ್ಕೆ ಹೇಳ್ತೀನಿ ಕೇಳ್ರಿ, ಸ್ಟಾರ್ಟಿಂಗ್ ನೀವು ದೇವ್ರ ಹತ್ರ ಬಂದಾಗ ದೇವ್ರು ನಿಮ್ ಕನ್ಸಲ್ಲಿ ಬಂದು ಮಾತಾಡಿರ್ತಾರೆ, ದೇವ್ರ ಸ್ವರ ಕೇಳಿಸಿರುತ್ತೆ. ಆದ್ರೆ ಕೆಲವು ದಿವಸಗಳ ನಂತರ ಈಗ ನೋಡೋದಾದ್ರೆ ಸೇವಕರು ಬರ್ತಾ ಇರ್ತಾರೆ, ಬೇರೆ ಯಾರೋ ದೇವ್ರ ಮಕ್ಕಳು ಬರ್ತಾ ಇರ್ತಾರೆ. ಹಲ್ಲೆಲೂಯ. ಏನಾದರೂ ಒಂದು ಹೇಳಕ್ಕೆ, ಪ್ರಾರ್ಥನೆ ಮಾಡಕ್ಕೆ, ನಮಗೆ ಧೈರ್ಯ ಪಡಿಸಕ್ಕೆ. ಆದ್ರೆ ನಿಮಗೆ ಗೊತ್ತಾ, ಸ್ಟಾರ್ಟಿಂಗಲ್ಲಿ ದೇವ್ರು ಬಂದಿದ್ದು, ಈಗ ಯಾಕೆ ದೇವ್ರ ಮಕ್ಕಳು ಬರ್ತಾ ಇದ್ದಾರೆ, ಈಗ ಯಾಕೆ ಪ್ರವಾದಿ, ಈಗ ಯಾಕೆ ಪಾಸ್ಟರ್ಸ್ಗಳು ಬರ್ತಾ ಇದ್ದಾರೆ? ಒಂದು ಸಹಿತ ನಮ್ಮ ಲೈಫು ನನ್ನ ಲೈಫಲ್ಲಿ ಹಾಗೆ ಆಯಿತು. ನಾನು ಯಾರೋ ಪಾಸ್ಟರ್ ನನ್ನ ಕನ್ಸಲ್ಲಿ ಬಂದು, ಒಂದು ದೊಡ್ಡ ಪಾಸ್ಟ್ರು, ಫೇಮಸ್ ಪಾಸ್ಟರ್ ನನ್ನ ಕನ್ಸಲ್ಲಿ ಬಂದು ನನ್ನ ಪ್ರವಾದನ ಹೇಳೋದಕ್ಕೆ ಭಾಳ ಖುಷಿಪಟ್ಟು ಎಲ್ಲರಿಗೂ ಹೇಳ್ಕೊಂಬಂದೆ, ಈ ಪಾಸ್ಟರ್ ಕನ್ಸಲ್ಲಿ ಬಂದಿದ್ರು, ಈ ಪ್ರವಾದನೆ ಕೊಟ್ಟರು, ಪ್ರವಾದನೆ ಕೊಟ್ಟರು. ದಿಢೀರಂತ ದೇವರು ಆತ್ಮನ ಒಂದು ಸರ್ತಿ ನನಗೆ ಮಾತಾಡಿದ್ರು, ಪ್ರಕಟರ ಪಡಿಸಿದ್ರು. ಅವ್ರು ಏನಂದ್ರು ಅಂದರೆ, ಆ ದೇವ ಸೇವಕರು ನಿನ್ನ ಕನಸಲ್ಲಿ ಬಂದಂತ ಇಷ್ಟೊಂದು ಸಂತೋಷ ಪಡ್ತಾ ಇದೆಯಲ್ಲ, ಆದ್ರೆ ನಿನ್ನ ಕನಸಲ್ಲಿ ನಾನು ಬಂದು ಎಷ್ಟೋ ದಿನ ಆಗಿದೆ ಅಂತ ಹೇಳಿ ನೀನು ಯಾವತ್ತನ ಬೇಜಾರಾಗಿದ್ಯಾ? ಯಾವತ್ತನ ನನ್ನಲ್ಲಿ ಕಣ್ಣೀರಿಂದ ಕೇಳಿದ, ಸ್ವಾಮಿ ನಾನು ಯಾಕೆ ನಿನ್ನ ಕನಸಲ್ಲಿ ಕೂಡ ನೋಡ್ತಾ ಇಲ್ಲ, ನಿನ್ನ ಸ್ವರ ಯಾಕೆ ನನ್ನ ಕನಸಲ್ಲಿ ಕೇಳ್ತಾ ಇಲ್ಲ, ಬಾ ಸ್ವಾಮಿ ಮಾತನಾಡು ಸ್ವಾಮಿ? ಇಲ್ಲವೇ ಇಲ್ಲ. ಸೇವಕರು ಬಂದೇನೆ ಖುಷಿ ಆಗ್ಬಿಡ್ತೀವಿ ನಾವು. ಇಲ್ರಿ, ದೇವ್ರು ಬರಬೇಕು, ದೇವ್ರು ಮಾತಾಡ್ಬೇಕು. ಎಲ್ಲೋ ಆ ಮೊದಲನೇ ಸಂಬಂಧ, ಆ ಪ್ರೀತಿ ನಮಗೂ ದೇವ್ರಿಗೂ ಕಟ್ಟಾಗಿದೆ, ಅದಕ್ಕೆ ಇನ್ನೂ ನಾವು ಹೀಗಿದ್ದೀವಿ. ಅಲ್ಲಲ್ಲೂ ಅದಕ್ಕೆ ನಾವಿನ್ನೂ ಅರಿತಿದ್ದೀವಿ. ನಾವು ಬದಲಾಗಬೇಕು ಪ್ರಿಯ ಸಹೋದರ ಸಹೋದರ. ನಾವು ಬದಲಾಗೋದಾದ್ರೆ ದೇವ್ರ ಕಾರ್ಯ ಮಾಡ್ತಾರೆ. ಅಲ್ಲಲ್ಲೂಯ. ಅವರು ತಾವು ಬೆತ್ತಲೆ ಆಗಿದ್ದೆ ಅಂತ ತಿಳಿದು ಅಂಜೂರದ ಎಲೆಗಳನ್ನು ಹೊಳೆದು ಉಟ್ಟುಕೊಂಡ್ರು. ಈಗ ಅವ್ರು ಬೆತ್ತಲೆ ಆಗಿದೆ ಅಂತ ಗೊತ್ತಾಯ್ತು ಅಂದ್ರೆ ಕಣ್ಣುಗಳು ತೆರೆಯಲ್ಪಡ್ತಲ್ಲ ಬುಳಕಕ್ಕೆ. ಈಗ ಅಂಜೂರದ ಮರ ತೆಗೆದು ಅವರು ಹೊಲದ್ರಂತೆ. ಏನ್ ಮಾಡಿದ್ರು ಚೆನ್ನಾಗಿ ನೋಡ್ರಿ, ಏನ್ ಮಾಡಿದ್ರು? ಹೊಳೆದು ಉಟ್ಕೊಂಡ್ರಂತೆ. ಪ್ರಿಯ ಸಹೋದರ ಸಹೋದರ, ನಾನು ಈ ಅಂಜೂರದ ಮರ ಹೊಲದು ಉಟ್ಟುಕೊಂಡಿದ್ದು ಕೂಡ ಅಷ್ಟೊಂದು ಇದಾಗಿ ಬರ್ದಿದ್ದಾರಲ್ಲ ಬೈಬಲ್ ಅಂತ ಕೇಳಿದಾಗ ದೇವರಾತ್ಮನ ಹೇಳಿದ್ರು, ಮಗನೇ ಚೆನ್ನಾಗಿ ನೀನು ಯೋಚನೆ ಮಾಡು, ಅವ್ರಿಗೆ ಸ್ಟಾರ್ಟಿಂಗ್ ಇಂದ ಇವಾಗವರೆಗೂ ಅವ್ರಿಗೆ ಏನ್ ಬೇಕೋ ಎಲ್ಲ ನಾನು ಕೊಟ್ಟಿದ್ದೀನಿ. ಸೂರ್ಯ, ಚಂದ್ರ, ಮರ, ನೀರು, ಮಳೆ, ಗಾಳಿ, ಉಸಿರು, ಇಷ್ಟು ಮಾತ್ರ ಏನಕ್ಕೆ? ಆದಾಮನಿಗೆ ಸರಿ ಬೀಳುವಂತ ಅವಳನ್ನು ಕೂಡ ನಾನು ಕೊಟ್ಟಿದ್ದೀನಿ, ಅವನೊಬ್ಬನೇ ಇದ್ರೆ ಸರಿ ಇರಲ್ಲ ಅಂತ. ಇಷ್ಟೆಲ್ಲ ಕೊಟ್ಟಿದ್ದು ನನಗೆ, ನನಗೆ ಬಟ್ಟೆ ಕೊಡೋಕೆ ಗೊತ್ತಿಲ್ವಾ? ಬಟ್ಟೆ ಮಾಡಕ್ ನನಗೆ ಗೊತ್ತಿಲ್ವಾ? ಮತ್ತೆ ಯಾಕೆ ಅವರೇ ಮಾಡಿಕೊಂಡ್ರು? ಯಾಕಂದ್ರೆ ದೇವ್ರು ಹೇಳಿದ್ರು, ಎಲ್ಲಿವರೆಗೂ ನನಗೆ ವಿಧೇಯರಾಗಿದ್ರು ನೋಡ್ರಿ ಅವರು. ಅಲ್ಲಿ ಏನಾಗ್ತದೆ ಅಂದ್ರೆ, ಅವರು ಡಿಸೊಬೆ ಮಾಡಿಬಿಟ್ರು, ಏನು ಹಣ್ಣನ್ನು ಕೊಟ್ಟು ದೇವ್ರಿಗೆ ಅವಿಧೇಯರಾಗ್ಬಿಟ್ರು. ಹಲ್ಲೆಲೂಯ. ಏನಾದರೂ ಅವಿಧೇಯರಾಗ್ಬಿಟ್ರು. ಯಾವಾಗ ನಿನಗೆ ಬೇಡದಿರುವ ಸಂಬಂಧಗಳು, ದೇವರ ಚಿತ್ತೆಯಲ್ಲಿ ಹೋಗದೇ ಇರುವಂಥ ಸಂಬಂಧಗಳು ನಿನ್ನ ಲೈಫಲ್ಲಿ ಸೇರ್ತದೋ, ನೀನು ದೇವರಿಗೆ ಅವಿಧೇಯತೆ ಆಗ್ಬಿಡ್ತೀಯ. ಹಲ್ಲೆಲೂಯ. ದೇವರಿಗೆ ವಿಧೇಯತೆಯಲ್ಲಿ ನಡೆಯಲ್ಲ. ದೇವರು ಬೇಕಾಗಿರೋದನ್ನು ನೀನು ಮಾಡಲ್ಲ. ದೇವ್ರು ಯಾವ್ದು ಬೇಡ ಅಂತೀವೋ ಅದನ್ನು ಮಾಡೋಕ್ಕೆ ಶುರು ಮಾಡ್ಕೊತೀವಿ. ಇಲ್ಲಿ ಸರ್ಪ ಬಂದು ಮಾತಾಡಿದ್ದು ಅವ್ವಳೊಟ್ಟಿಗೆ ಸ್ನೇಹ ಬಳಸೋಕ್ಕಲ್ಲ, ಆದರೆ ಅವ್ವಳನ್ನು, ಆದಾಮನ್ನು ಪಾಪಕ್ಕೆ ಬೀಳೋಕ್ಕೆ, ಡಿಸೊಬೀಡಿಯನ್ಸಿಗೆ ಕಳ್ಸೋಕ್ಕೆ, ಅವಿಧೇಯತೆಗೆ ತಳ್ಳೋದಕ್ಕೆ. ಇವತ್ತು ಅನೇಕ ಜನರು ಗೊತ್ತಿಲ್ಲದೆ ಈ ಥರ ವಿಷಯಗಳಲ್ಲಿ ಸಿಕ್ಕಾಕೊಂಡು ಅವಿಧೇಯತೆಗೆ ಬಿಡ್ತಾ ಇದ್ದಾರೆ. ಯಾವಾಗ ಅವ್ರು ಅವಿಧೇಯತೆಯಲ್ಲಿ ಬೀಳ್ತಾರೋ ಅವಾಗ ಅವ್ರ ಕಣ್ಣುಗಳು ತೆರೆಯಲ್ಪಡ್ತದೆ. ನೀನು ಯಾವಾಗ ಅವಿಧೇಯತೆಗೆ ಬರ್ತೀಯೋ ನಿನ್ನ ಆತ್ಮಿಕ ಕಣ್ಣುಗಳು ಮುಚ್ಚಲ್ಪಡ್ತದೆ, ನಿನ್ನ ವಿವೇಚನ ವರಗಳು ನಿಲ್ಲಲ್ಪಡ್ತದೆ. ಆಗಲೇ ನಿನಗೆ ಯಾರು ನೋಡಿದ್ರು ಡೌಟು, ಯಾರು ನೋಡಿದ್ರು ಅದೇ ಸಂದೇಹದಲ್ಲಿ ನೋಡ್ತಾ ಇರ್ತೀಯ. ಹಲ್ಲೆಲೂಯ. ಅದೇ ರೀತಿಯಾಗಿ ಏನಾಗ್ತದೆ ಅಂದರೆ, ಅವರು ಆ ಅಂಜುರದ ಮರಗಳನ್ನು ನೋಡ್ಕೊಂಡ್ರು. ಅಂದರೆ ಯಾಕರ್ಥ, ಎಲ್ಲಿವರೆಗೂ ಅವರು ದೇವ್ರು ನನಗೆ ಪ್ರಕಟಿಸಿದ್ದು, ಎಲ್ಲಿವರೆಗೂ ಅವ್ರು ನನಗೆ ವಿಧೇಯರಾಗಿದ್ರು, ಅವ್ರಿಗೆ ಬೇಕಾಗಿದ್ದನ್ನೆಲ್ಲ ನಾನು ಕೊಟ್ಟೆ, ಆದರೆ ಯಾವಾಗ ಅವ್ರು ಅವಿಧೇಯಾದ್ರು, ಈಗ ಅವ್ರಿಗೆ ಬೇಕಾಗಿರೋದು ಅವರೇ ಕೆಲಸ ಮಾಡ್ಕೊತ ಇದ್ದಾರೆ, ಅವ್ರಿಗೆ ಬೇಕಾಗಿರೋದು ಅವರೇ ಹೊಡ್ಕೊತ ಇದ್ದಾರೆ. ಪ್ರಿಯ ಸಹೋದರ ಸಹೋದರರೇ, ಇವತ್ತು ನೀನು ಕೆಲಸಕ್ಕೆ ಹೋಗಿ ನಿನಗೆ ಈ ತಿಂಗಳು ಕೊನೆಯಲ್ಲಿ ಸಂಬಳ ಬಂತಂದರೆ ಅದಕ್ಕೇನು ಅರ್ಥ ಅಂದರೆ, ನೀನು ಪಟ್ಟ ಕಷ್ಟಕ್ಕೆ ಫಲ ಅಂತ ಕರೀತಾರೆ. ನಿನ್ನ ಪಟ್ಟ ಕಷ್ಟಕ್ಕೆ ಫಲ ಅಂತ ಕರೀತಾರೆ. ಆದರೆ ಯಾವಾಗ ಒಂದು ತಿಂಗಳು ಪೂರ್ತಿ ನೀನು ಕೆಲಸಕ್ಕೆ ಹೋದ್ರೆ, ಹೋಗ್ದಿರ ಮನೇಲಿ ಕೂತಿದ್ರು ನಿನ್ನ ಕೈಗೆ ಸಂಬಳ ಬರ್ತದಲ್ಲ, ಅದನ್ನು ದೇವ್ರ ಕೃಪೆ ಅಂತ ಕರೀತಾರೆ. ಯಾವುದನ್ನು ಕಷ್ಟಪಟ್ಟು ನೀನು ತಗೊಂತೀಯೋ ಅದು ಫಲ, ಆದರೆ ಯಾವುದನ್ನು ಕುತ್ಕೊಂಡು ನೀನು ಏನು ಇಲ್ಲದೆ ಏನು ಕಷ್ಟ ಪಡೆದಿರ ತಗೊಂತೀಯಲ್ಲ ಅದು ಕೃಪೆ. ನಾವು ನಮ್ಮ ರಕ್ಷಣೆಯನ್ನು ಕೃಪೆಯಿಂದ ಪಡ್ಕೊಂಡಿದ್ದೀವಿ. ನಾವು ಇದಕ್ಕಾಗಿ ಏನು ಮಾಡಿಲ್ಲ, ಆದರೆ ದೇವರ ಕೃಪೆಯಿಂದ ನಾವು ಪಡ್ಕೊಂಡಿದ್ದೀವಿ. ಆ ರೀತಿಯಾಗಿ ಅಲ್ಲಿವರೆಗೂ ಆದಾಮ ಅವಳ ಜೀವಿತದಲ್ಲಿ ಇದ್ದಂಥ ದೇವರ ಕೃಪೆ ನಿಂತೋಯ್ತು. ಈಗ ಅವ್ರಿಗೆ ಬೇಕಾಗಿರೋದನ್ನು ಅವರೇ ಹೊಲ್ಕೊತಾ ಇದ್ದಾರೆ. ಇವತ್ತು ಅನೇಕ ಜನ ನಿಮ್ಮ ಲೈಫಲ್ಲಿ ನೀವು ಹೇಳ್ತಾ ಇದ್ದೀರಾ, ಬ್ರದರ್ ನಾವು ಕಷ್ಟಪಡ್ತಾ ಇದ್ದೀವಿ, ನಮ್ಮ ಜೀವಿತದಲ್ಲಿ ನಾವು ಬೆವರು ಸುರಿಸ್ತಾ ಇದ್ದೀವಿ, ಕೈಯಲ್ಲಿ ಏನೂ ಇಲ್ಲ, ನಾವು ಏನೇನೋ ಮಾಡ್ತಾ ಇದ್ದೀವಿ, ನಮಗೆ ಬೇಕಾಗಿರೋ ಸ್ಟ್ಯಾಂಡರ್ಡ್ ಲೈಫ್ ನಮ್ಗೆ ಹೋಗೋಕೆ ಆಗ್ತಾ ಇಲ್ಲ, 10 ವರ್ಷದಿಂದ ಹೇಗಿದ್ದೀವೋ ಈಗಲೂ ಹಾಗೆ ಇದ್ದೀವಿ, ಒಂದು ಸ್ವಲ್ಪ ಬೆಳೆದ್ರೆ ಸಾಕು ಮತ್ತೆ ಹಿಂದಕ್ಕೆ ಬಂದ್ಬಿಡ್ತೀವಿ.
ಹಲ್ಲೆಲೂಯ. ನಾವು ಬಿಸ್ನೆಸ್ಸಲ್ಲಿ ನಾವು ಪ್ರಮೋಷನ್, ನಾವು ಬಿಸ್ನೆಸ್ಸಲ್ಲಿ ಮೇಲಕ್ಕೇರ್ತಾ ಇಲ್ಲ ಕೆಳಕ್ಕೆ ಹೋಗ್ತಾ ಇದ್ದೀವಿ. ನಾವು ಕೆಲಸದಲ್ಲಿ ಪ್ರಮೋಷನ್ ಆಗ್ತಾ ಇಲ್ಲ ಡಿಪ್ರಮೋಷನ್ ಆಗ್ತಾ ಇದ್ದೀವಿ. ನಾವು ಕೆಲಸದಲ್ಲಿ ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ ಡಿಕ್ರಿಮೆಂಟ್ ಆಗ್ತಾ ಇದೆ. ಕಾರಣ ಏನು? ಕಾರಣ ಏನಂದರೆ ಎಲ್ಲೋ ನೀನು ದೇವರಲ್ಲಿ ಅವಿದ್ಯತೆಯಿಂದ ನಡೀತಾ ಇದೆಯಾ, ನೀನು ಸೈತಾನನಿಗೆ ಸ್ಥಳ ಕೊಟ್ಟಿದ್ದೀಯಾ, ಎಲ್ಲೋ ನಿನ್ನ ಪ್ರಾರ್ಥನೆ ಜೀವಿತ ಕಡಿಮೆ ಆಗಿದೆ, ಎಲ್ಲೋ ನಿನ್ನ ದೇವರ ಸಹವಾಸ ಕಡಿಮೆ ಆಗಿದೆ. ಹಲ್ಲೆಲೂಯ. ಸೊ ಪ್ರಿಯ ಸಹೋದರ ಸಹೋದರರೇ, ಆಗ ಏನಾಗ್ತದೆ? ನಿಮ್ಮ ಕಷ್ಟ, ನಿಮಗೆ ಬೇಕಾಗಿದ್ದನ್ನು ನೀವೇ ಕಷ್ಟಪಡಬೇಕು. ಆದರೆ ದೇವರ ಕೃಪೆ ಹಾಗಲ್ಲ, ದೇವರ ಕೃಪೆ ಬೇರೆ ರೀತಿ ಕೆಲಸ ಮಾಡ್ತದೆ. ಇಸ್ರೇಲ್ ಜನರು ಐಗುಪ್ತ ದೇಶದಿಂದ ಹೊರಬಂದಾಗ ದೇವರು ಅವ್ರ ಜೊತೆಗಿದ್ದರು. ದೇವ್ರು ಯಾವಾಗ ಅವ್ರ ಜೊತೆ ಇದ್ರು, ದೇವ್ರ ಕೃಪೆ ಅವರಲ್ಲಿ ಕೆಲಸ ಮಾಡ್ತದೆ. ಅಲ್ಲೆಲೂಯ. ದೇವರು ಅವರೊಟ್ಟಿಗೆ ನಡೀತಾ ಇದ್ರು. ಅವಾಗ ಏನಾಗ್ತಾ ಇದ್ರು? ಅವ್ರು ಏನಾದರೂ ಊಟ ತಿಂಡಿಗೆ ಏನು ಕಷ್ಟಪಡ್ತಾ ಇದ್ರು? ಏನಿಲ್ಲ, ರಾತ್ರಿ ಮಲಗಿ ಬೆಳಗ್ಗೆ ಬಾಗಿಲು ತೆಗೆದ್ರೆ ಮನೆ ಮುಂದೆ ಊಟ. ಇವತ್ತು ನಿನಗೆ ಆ ಕೃಪೆ ಮಿಸ್ ಆಗಿದೆ. ಕಾರಣ ಏನಂದರೆ ಎಲ್ಲೋ ನೀನು ದೇವ್ರಿಗೆ ಬಂದಂಗಲ್ಲ, ನೀನು ಸೈತಾನನಿಗೆ ಬೇಕಾಗಿರೋಗೆ ಆತನ ಒಂದು ಟ್ರ್ಯಾಪ್ಗೆ ಬಿದ್ದು ನೀನು ಅದನ್ನು ಮಾಡ್ತಾ ಇದೆಯಾ, ಪಾಪಕ್ಕೆ ಒಳಗಾಗಿದೆಯಾ? ಹಲ್ಲೆಲೂಯ. ಸೊ ನೀನು ನಾನು ಬದಲಾಗಬೇಕಾಗಿದೆ ಪ್ರಿಯ ಸಹೋದರ ಸಹೋದರರೇ, ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ 8ನೇ ವಚನ ಏನು ಹೇಳ್ತದೆ ನೋಡ್ರಿ. ತರುವಾಯ ಯಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಲವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ಆತನ ಸಪ್ಪಲವನ್ನು, ಆತನ ಅಂದರೆ ಯಾರು? ದೇವರ ಸಪ್ಪಲ ಅಂದರೆ ಸೌಂಡು. ಪ್ರಿಯ ಸಹೋದರ ಸಹೋದರರೇ, ಇದು ಮೊದಲೇ ಸತಿ ಅಲ್ಲ ದೇವರು ಆದಾಮನ ಅವನ ಹತ್ರ ಬಂದಿದ್ದು. ಇದಕ್ಕೂ ಮುಂಚೆ ಎಷ್ಟೋ ಸತಿ ಹೋಗಿದ್ದಾರೆ, ಪ್ರತಿ ಸಾಯಂಕಾಲ ಹೋಗಿದ್ದಾರೆ, ಮಾತಾಡಿದ್ದಾರೆ, ಬಂದಿದ್ದಾರೆ. ಆದರೆ ಅವಾಗೆಲ್ಲ ದೇವರ ಶಬ್ದ ದೇವರ ಸಪ್ಪಲ ಕೇಳಿಸ್ದೇ ಇದ್ದಿದ್ದು, ಇವಾಗ ಮಾತ್ರ ಸಪ್ರೇಟಾಗಿ ಯಾಕೆ ಕೇಳಿಸ್ಬಿಡ್ತು? ಹಲ್ಲೆಲೂಯ. ಇವಾಗ ಮಾತ್ರ ಯಾಕೆ ಕೇಳಿಸ್ತು? ನಾನು ಇದೊಂದು 2 ವಾರಕ್ಕೆ ಹಿಂದೆ ಕೊಟ್ಟಿದ್ದೆ. ಯಾಕೆ ಕೇಳಿಸ್ತು ಅಂದರೆ, ಪ್ರಿಯ ಸಹೋದರ ಸಹೋದರರೇ, ನೀವೊಂದು 4 ಜನ ಜೊತೆಯಾಗಿ ಚಪ್ಪಾಳೆ ತಟ್ಟಿದ್ರೆ ಒಂದೇ ಸೌಂಡ್ ಬರ್ತದೆ. ಒಂದೇ ಸೌಂಡ್ ಬಂದಾಗ ಯಾರ ಸೌಂಡ್ ಯಾವ್ದು ಅಂತ ಗುರುತಿಡೋಕ್ಕಾಗಲ್ಲ. ಆದರೆ ನೀವು 4 ಜನನೂ ಬೇರೆ ಬೇರೆ ಟೈಮಲ್ಲಿ ಚಪ್ಪಾಳೆ ತಟ್ಟಿದ್ರೆ ಯಾರ ಸೌಂಡ್ ಯಾರ್ದು ಅಂತ ಕಂಡುಹಿಡಿಯೋಕ್ಕಾಗತ್ತೆ. ಅದೇ ರೀತಿಯಾಗಿ ಇಲ್ಲಿ ಯಾಕೆ ಆದಾಮರಿಗೆ ದೇವರ ಶಬ್ದ ಕೇಳಿಸಿದೆ, ಸಪ್ಪಲ ಕೇಳಿಸಿದೆ ಅಂದರೆ, ಕಾರಣ ಅವ್ರು ದೇವ್ರ ಜೊತೆ ನಡೀತಾ ಇರಲ್ಲ. ಇದಕ್ಕೂ ಮುಂಚೆ ಅವ್ರು ದೇವ್ರ ಜೊತೆ ನಡೀತಾ ಇದ್ದಿದ್ದರಿಂದ ಅವರಿಬ್ಬರು ಸೌಂಡು ಒಂದೇ ಕೇಳಿಸ್ತಾ ಇತ್ತು, ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈಗ ಸಪ್ರೇಟ್ ಸಪ್ರೇಟ್ ಆಗಿ ನಡೀತಾ ಇರೋದ್ರಿಂದ ದೇವರ ಸೌಂಡ್ ಕೇಳಿಸ್ತಾ ಇದೆ. ಹಲ್ಲೆಲೂಯ. ಒಂದು ಅರ್ಥ ಮಾಡ್ಕೊಳ್ರಿ, ನೀನು ಯಾವಾಗ ಅವಿದ್ಯತೆಗೆ ಒಳಗಾಗ್ತೀಯೋ 100% ಹೇಳ್ತೀನಿ, ದೇವ್ರ ಜೊತೆ ನೀವು ನಡೆಯೋಕ್ಕಾಗಲ್ಲ. ದೇವ್ರ ಜೊತೆ ನಡಿ, ಅವಾಗ ನಿಮಗೆ ಡೌಟ್ ಬರ್ಬೋದು, ಇವ್ರು ಯಾರು, ಇವ್ರು ಕರೆಕ್ಟಾ, ಅವ್ರು ಕರೆಕ್ಟಾ, ಇವ್ರು ಸರಿನಾ, ಇವ್ರ ಇದ್ದರೆ ಎಚ್ಚರಿಕೆ ಇರಬೇಕು, ಅವ್ರ ಯಾರನ್ನು ನೋಡಿದ್ರೆ ಅದೇ ದೃಷ್ಟಿಯಲ್ಲಿ ನೋಡ್ಕೊಂಡು ಕೂತಿರ್ತೀವಿ. ಹಲ್ಲೆಲೂಯ. ಅದು ದೇವ್ರು ಹಾಗಲ್ಲ, ದೇವರು ಆಗಲ್ಲ. ನೀವು ಎಚ್ಚರಿಕೆಯಿಂದ ಇರಬೇಕು, ಇರಕೂಡ್ದು ಅಂತಲ್ಲ, ಆದರೆ ಅದೇ ನಿಮ್ಮ ಲೈಫ್ ಹಾಕ್ಕೊಡ್ದು. ದೇವ್ರು ಕೇಳ್ರಿ, ದೇವ್ರು ಕರೆಕ್ಟ್ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ, ದೇವ್ರು ಕರೆಕ್ಟ್ ವ್ಯಕ್ತಿಗಳನ್ನ ಮೀಟ್ ಮಾಡಿಸ್ತಾರೆ, ದೇವ್ರ ಕೈಯಲ್ಲಿ ಆಗಲ್ವಾ? ಹಲ್ಲೆಲೂಯ. ದೇವ್ರು ಗೊತ್ತಿದೆ ನಿಮ್ಮನ್ನು ಯಾರ ಹತ್ರ ಬರ್ಮಾಡ್ಬೇಕು, ಯಾರನ್ನು ಬರ್ಮಾಡ್ಕೊಡ್ದು, ದೇವ್ರು ಗೊತ್ತಿದೆ. ಹಲ್ಲೆಲೂಯ. ಇವತ್ತು ಇಂಥ ಈ ಥರ ತಪ್ಪುಗಳು ಆಗೋ ಕಾರಣದ ಯಾಕೆ ಅಂತಂದರೆ ಅವಿದ್ಯತೆ, ನಾವು ದೇವ್ರ ಜೊತೆ ಸಂಬಂಧ ಇಲ್ಲದಿರೋದು. ಸರ್ಪದೊತ್ತಿಗೆ ಮಾತಾಡಿದ್ದಕ್ಕೆ ಕಾರಣ ಆ ಸ್ಥಳದಲ್ಲಿ ಆ ಟೈಮಲ್ಲಿ ಅವಳಿಗೂ ದೇವ್ರಿಗೂ ಮಾತಿರಲಿಲ್ಲ, ಮಾತಾಡ್ತಾ ಇರಲಿಲ್ಲ, ಸುಮ್ಮನಿದ್ರು ಆ ಸೆಕೆಂಡಲ್ಲಿ ಆ ಟೈಮಲ್ಲಿ ಮಾತಾಡ್ತಾ ಇರಲಿಲ್ಲ, ಆದಮ್ಮನ ಹತ್ರನೂ ಮಾತಾಡಿಲ್ಲ, ಅವ್ರು ದೇವ್ರ ಹತ್ರನೂ ಅಕಸ್ಮಾತ್ ಅವ್ರು ಏನಾದರೂ ಆದಮ್ಮ ಹತ್ರ ಮಾತಾಡಿದರೆ ಸರ್ಪ ಸೆಂಟ್ರಲ್ ಬರ್ತಾ ಇರಲಿಲ್ಲ, ಅಕಸ್ಮಾತ್ ದೇವ್ರ ಹತ್ರ ಮಾತಾಡಿದರೆ ಸ್ವಲ್ಪ ಬರ್ತಾನೇ ಇರಲಿಲ್ಲ. ಹಲ್ಲೆಲೂಯ. ಅರ್ಥ ಆಗ್ತದೆ ಪ್ರಿಯ ಸಹೋದರ ಸಹೋದರರೇ. ಆದರೆ ಇಲ್ಲಿ ಶಬ್ದ ಕೇಳಿಸ್ತಂತೆ, ಯವ್ವ ನೋಡ್ರಿ, ನೀವು ಪಾಪ ಮಾಡಿದ್ರೆ ದೇವ್ರ ಜೊತೆಗೆ ನಡೆಯೋಕ್ಕಾಗಲ್ಲ. ಜಕರ್ಯನ ಲೈಫಲ್ಲಿ ಹಾಗೆ ಆಯಿತು, ಯೇಸು ಸ್ವಾಮಿ ಬಾ ನಿನ್ನ ಮನೆಗೆ ಬರಬೇಕು ಅಂದ್ರೆ ನಡೀತಾ ಇದ್ದಾರೆ. ಪಾಪಿ ಬಾ ನಿಮ್ಮ ಮನೇಲಿ, ನೀನು ಈ ತಪ್ಪುಗಳನ್ನು ಬಿಟ್ಟರೆ ನಿನ್ನ ಮನೆಗೆ ಬರ್ತೀನಿ ಅಂತ ದೇವ್ರು ಹೇಳಿಲ್ಲ. ಪಾಪಿಯಾಗಿದ್ದರೂ ನಾನು ನಿನ್ನ ಮನೆಗೆ ಬರ್ತೀನಿ ಅಂತಂದರು. ಯಾಕಂದರೆ ದೇವ್ರಿಗೆ ಗೊತ್ತು, ನಾನು ಆತನ ಜೊತೆ ನಡಿಬೇಕಾದ್ರೆ ಪಾಪಗಳು ಹೊರಗೋಗ್ಬಿಡತ್ತೆ ಅಂತೇಳಿ. ಯಾವಾಗ ಯೇಸು ಸ್ವಾಮಿ ಜಕಾಯಿನ ಜೊತೆಗೆ ನಡೀತಾ ಇದ್ರು, ಇಮ್ಮಿಡಿಯೇಟಾಗಿ ಜಕಾಯಿನ ಹೇಳ್ತಾ ಇದ್ರೆ, ಸ್ವಾಮಿ ನಾನು ಯಾರಿಗಾನ ಮೋಸ ಮಾಡಿದರೆ ಅವ್ರ ಹಣ ನಾನು ಕೊಟ್ಬಿಡ್ತೀನಿ ಅಂತ. ಯಾಕೆ ಕೊಡ್ತೀನಿ ಅಂದರು? ದೇವ್ರೇನಾದರೂ ಹೇಳಿದ್ರ, ದೇವ್ರೇನಾದರೂ ಮೆಸೇಜ್ ಕೊಟ್ರ, ದೇವ್ರೇನಾದ್ರು ಚುಚ್ಚು ಮಾತಾಡಿದ್ರ? ಏನಿಲ್ಲ, ಸುಮ್ಮನೆ ಹೋಗ್ತಾ ಇದ್ರು. ಮತ್ತೆ ಹೆಂಗೆ ಬಂತು? ದೇವರು ಪರಿಶುದ್ಧತೆ, ದೇವ ಪರಿಶುದ್ಧವಾದಂಥ ದೇವರು ನನ್ನ ಜೊತೆ ನಿನ್ನ ಜೊತೆ ನಡಿಬೇಕಾದ್ರೆ ಪಾಪಗಳು ನಮ್ಮ ಹೃದಯದಲ್ಲಿ ಇರೋಕ್ಕಾಗಲ್ಲ. ಇವತ್ತು ನೀನು ನಾನು ಪಾಪದಲ್ಲಿ ಇದ್ದೀವಿ ಅಂದರೆ ಎಲ್ಲೋ ದೇವರ ಸಹವಾಸ ನಮ್ಮಲ್ಲಿಲ್ಲ, ದೇವರು ನಮ್ಮೊಟ್ಟಿಗೆ ನಡೀತಾ ಇಲ್ಲ. ನಾವು ಬದಲಾಗಬೇಕು ಪ್ರಿಯ ಸಹೋದರ ಸಹೋದರ, ನಾವು ಬದಲಾಗಬೇಕು. ಜಕಾಯನು ಮನೆ ಆ ದೇವರು ನಡೀತಾ ಇದ್ದಾಗ ಜಕಾಯನು ತನ್ನ ಜೀವಿತವನ್ನು ಬದಲಾಯಿಸ್ಕೊಂಡಿದ್ದಕ್ಕೆ ಆತನ ಮನೆಗೆ ರಕ್ಷಣೆ ಬಂತು. ಆದರೆ ಇವತ್ತು ಎಷ್ಟೋ ಜನ ದೇವರು ಹೇಗೆ ನಡೀತಾ ಇದ್ದಾರೆ ಅಂದರೆ, ದೇವರು ಯೂದಾಸ್ ದೇವ್ರ ಜೊತೆ ನಡೀತಾ ಇದ್ರು, ಆದರೂ ಅವ್ರ ಮನ ತಿರುಗಲಿಲ್ಲ, ಅವ್ರ ಕೊನೆ ಏನಾಯಿತು? ಇವತ್ತು ಅನೇಕರು ನೀವು ನಾವು ದೇವ್ರ ಜೊತೆ ನಡೀತಾ ಇದ್ದೀವಿ ಅಂದ್ಕೊಂಡು ಕೇರ್ಲೆಸ್ ಆಗಿ ನಿಮ್ಮ ಇಷ್ಟ ಬಂದಂಗೆ ನೀವು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀರಾ. ಲೋಕದ ಆಸೆಯಲ್ಲಿ, ಲೋಕದ ವಿಷಯದಲ್ಲಿ ಯಾವ್ದು ಸೈತಾನ ತಗೋಬರ್ತಾನೆ ಅದರಲ್ಲೆಲ್ಲ ಬಿದ್ದು ಒದ್ದಾಡ್ತಾ ಇದ್ದೀರಾ. ನಿಮ್ಮ ಕೊನೆ ಹೇಗಿರುತ್ತೆ ಒಂದು ಸ್ವಲ್ಪ ಊಹೆ ಮಾಡಿ ನೋಡ್ರಿ. ಈಗ ನಿಮಗೆ ಟೈಮ್ ಇದೆ,
ಸಕ್ಕಾಯನ ಹಾಗೆ ನೀವು ಬದಲಾಗ್ತಿರೋ, ಯೂದನ ಹಾಗೆ ಪಾಪದಲ್ಲಿ ಬಿದ್ದು ಸಾಯ್ತಿರೋ, ಅದು ನಿಮ್ಮ ಕೈಯಲ್ಲಿದೆ ಪ್ರಿಯ ಸಹೋದರ ಸಹೋದರ. ಹಲಲೂಯ. ಅನಂತರ ಏನಾಯಿತು ನೋಡ್ರಿ, ಆಗ ಆತನ ಸಫಲವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡ್ರು. ಯಾವಾಗ ನೀನು ತಪ್ಪು ಮಾಡ್ತೀಯೋ ದೇವರ ಮುಂದೆ ಬರೋಕ್ಕಾಗಲ್ಲ. ದೇವರ ಎಷ್ಟೋ ಜನ ನಾನು ನೋಡಿದ್ದೀನಿ, ನಾನು ಈ ವಾಕ್ಯ ಕರೆಕ್ಷನ್ ಕರೆಕ್ಟಾಗಿರತ್ತೆ ಅಂತ ಹೇಳಿ ಅವ್ರು ನಮ್ಮ ಹತ್ರ ಇರೋದೇ ಇಲ್ಲ, ಇಲ್ಲಾಂದರೆ ನಮಗೆ ಒಂದು ಮೆಸೇಜ್ ಹಾಕ್ಬಿಡ್ತಾರೆ. ಹಲಲೂಯ. ಯಾಕಂದರೆ ಅವ್ರು ಕರೆಕ್ಟಾಗಿರಲ್ಲ, ಅವ್ರು ಅವ್ರನ್ನ ತಪ್ಪಿಸ್ಕೋಬೇಕಲ್ಲ, ಏನಾದರೂ ಅಂದರೆ ಹೇಳೋದು ಈ ಥರ ಮಿಸ್ ಮಾಡ್ಕೊಬಿಡ್ತಾರೆ. ಹಲಲೂಯ. ಎಷ್ಟೋ ಜನ ಸಭೆ ಬಿಟ್ಟೋಗ್ಬಿಟ್ಟಿದ್ದಾರೆ. ಕಾರಣ ಏನು ಗೊತ್ತಾ? ಟೈಟ್ ಮೆಸೇಜ್, ಸ್ಟ್ರಿಕ್ಟ್ ಮೆಸೇಜ್, ಸ್ಟ್ರಿಕ್ಟ್ ಆಗಿರೋದ್ರಿಂದ. ಅಲ್ಲೂಯ್ಯ ಪ್ರಿಯ ಸಹೋದರ ಸಹೋದರರೇ, ಅರ್ಥ ಮಾಡಿಕೊಳ್ಳ್ರಿ, ಇವತ್ತು ನೀವು ದೇವರಲ್ಲಿ ನಡೀಲಿಲ್ಲ ಅಂದರೆ ಆತನ ಪ್ರಸನ್ನತೆಗೆ ಭಯ ಪಡಬೇಕಾಗತ್ತೆ. ಪ್ರೀತಿ ಇಲ್ಲ ಅಲ್ಲಿ, ಬರೀ ಭಯನೇ ತುಂಬಿಕೊಂಡಿದೆ. ಭಯನೂ ಇರಬೇಕು, ಪ್ರೀತಿನೂ ಇರಬೇಕು. ಬರೀ ಭಯ ಇದ್ರೆ ಮಾಡೋಕ್ಕಾಗಲ್ಲ. ಇವತ್ತು ಅನೇಕ ಕ್ರೈಸ್ತರು ಸಭೆಗೆ ಹೋಗ್ತಾ ಇರೋದು ಭಯದಿಂದ, ಪ್ರೀತಿಯಿಂದ ಅಲ್ಲ. ಇವತ್ತು ನೀನು ಯಾಕೆ ಹೋಗ್ತಾ ಇದೆಯಾ, ನೀನು ಹೃದಯ ಮುಟ್ಟಿ ಕೇಳು ಒಂದ್ಸತಿ, ನಿನ್ನ ಸಭೆಗೆ ಹೋಗ್ತಾ ಇರೋದು ದೇವ್ರ ಮೇಲಿರೋ ಭಯದಿಂದನಾ ಅಥವಾ ಅವ್ರ ಮೇಲಿರೋ ಪ್ರೀತಿಯಿಂದನಾ? ಹೇಳೋಕ್ಕಾಗಲ್ಲ, ನಿನ್ನ ಕೈಯಲ್ಲಿ ಭಯ ತುಂಬಿಕೊಂಡಿದೆ. ನಾನು ಹೋಗ್ಲಿಲ್ಲ ಅಂದರೆ ಈ ವಾರ ನನಗೆ ಏನಾಗ್ತದೋ, ಈ ವಾರ ನನಗೆ ಪ್ರೆಸ್ ಮಾಡ್ತಾರೋ, ನನ್ನ ಕೆಲಸ ಹೋಗ್ಬಿಟ್ರೆ, ನನ್ನ ಬಿಸ್ನೆಸ್ ನಡೀಲಿಲ್ಲ ಅಂದರೆ, ನನಗೇನಾದರೂ ಅನಾಹುತ ಬಂದುಬಿಟ್ರೆ, ನನಗೆ ಯಾವುದೋ ದುರಾತ್ಮ ಅಟ್ಯಾಕ್ ಮಾಡಿಬಿಟ್ರೆ, ನನಗೆ ಇದಾಗ್ಬಿಟ್ರೆ ಅದಾಗ್ಬಿಟ್ರೆ, ದೇವರು ಆಜ್ಞಾಪನೆ ಕೊಟ್ಟಿದ್ದಾರೆ, ಕಮ್ಯಾಂಡ್ಮೆಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಅಯ್ಯೋ ನಾನು ಹೋಗಿಲ್ಲ ಅಂದರೆ ಪಾಸ್ಟರ್ ಬಂದು ನನ್ನ ತಲೆ ತಿಂತಾರೆ, ಅದಕ್ಕೆ ಅಯ್ಯೋ ನಾನು ಹೋಗಿಲ್ಲ ಅಂದರೆ ನನ್ನ ಗಂಡ ಬೈತಾನೆ, ಹೆಂಡತಿ ಬೈತಾಳೆ, ತಂದೆ ತಾಯಿ ಬೈತಾರೆ, ಬರೀ ಇದಕ್ಕಾಗಿ ಹೋಗ್ತಾ ಇದ್ದೀರಾ? ನಿಮ್ಮಲ್ಲಿ ಯಾವಾಗ ನೀವು ನಾನು ದೇವರಲ್ಲಿ ಹೋಗ್ತಾ ಇದ್ದೀನಿ ಯಾಕಂದರೆ ನಾನು ಅದನ್ನು ಪ್ರೀತಿಸ್ತಾ ಇದ್ದೀನಿ ಅನ್ನೋದಾದರೆ ನಿನ್ನ ಲೈಫ್ ನಿಂಗೆ ಬದಲಾಗ್ಬಿಡ್ತದೆ. ಇವತ್ತು ಅನೇಕರು ಭಯದಿಂದ ಮಾಡ್ತಾ ಇದ್ದಾರೆ, ಪ್ರೀತಿಯಿಂದ ಮಾಡ್ತಾ ಇಲ್ಲ. ದೇವರಿಗೆ ಭಯ ಇರಬೇಕು, ಇರ್ಕೊಡ್ದಂತೆಲ್ಲ, ದೇವರು ಭಯ ಕೂಡ ನಮ್ಮನ್ನು ಆಶೀರ್ವದಿಸ್ತದೆ. ಆದರೆ ಭಯಕ್ಕಿಂತ ಹೆಚ್ಚಾಗಿ ನಾವು ಪ್ರೀತಿ ಇರಬೇಕು. ಭಯ ಇದ್ದರೆ ಯಾವಾಗೂ ದೇವರು ನೋಡಿದ್ರೆ ಮಾಡ್ತೀವಿ, ನೋಡಲಿಲ್ಲ ಅಂದರೆ ಕೇರ್ಲೆಸ್ ಆಗಿರ್ತೀವಿ. ಪ್ರೀತಿ ಮಾಡಿದ್ರೆ ನೋಡಿದ್ರು ನೋಡಲಿಲ್ಲ ಅಂದರೂ ನಾವು ದೇವ್ರ ಹತ್ರ ಒಂದೇ ರೀತಿ ಇರ್ತೀವಿ. ಇವತ್ತು ದೇವರು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಇವತ್ತು ನೀವು ಯಾರಾದರೂ ಒಬ್ಬರು ಇದರಲ್ಲಿ ಯಾರು ನೋಡ್ತಾ ಇರೋರು, ನಿಮ್ಮ ಹೃದಯದಲ್ಲಿ ಹೌದು ಬ್ರದರ್, ಎಲ್ಲೋ ನಾನು ಮನ ತಿರುಗಬೇಕು, ಎಲ್ಲೋ ನಾನು ದೇವ್ರ ಬಿದೇನಾಗಿಲ್ಲ, ಎಲ್ಲೋ ನಾನು ರಾಂಗ್ ರಿಲೇಷನ್ಶಿಪ್ಪಲ್ಲಿ ಹೋಗಿದ್ದೀನಿ, ಎಲ್ಲೋ ನಾನು ರಾಂಗ್ ಕನೆಕ್ಷನಲ್ಲಿ ಹೋಗಿದ್ದೀನಿ, ಎಲ್ಲೋ ನಾನು ಪಾಪಾತ್ಮರ ಮಾರ್ಗದಲ್ಲಿ ಕೂತಿದ್ದೀನಿ, ನಿಂತಿದ್ದೀನಿ, ನಡೆದಿದ್ದೀನಿ, ಎಲ್ಲೋ ಏನೋ ಒಂದು ಮಾಡ್ಕೊಂಡಿದ್ದೀನಿ ಅಂತ ನೀವು ಹೇಳೋದ ನೋಡ್ರಿ. ಪಾಪಾತ್ಮರ ಪಾಪಿಗಳೊಟ್ಟಿಗೆ ನಾವು ಹೋಗಬೇಕು, ಮಾತಾಡಬೇಕು, ಎಲ್ಲ ಮಾಡಬೇಕು. ಆದರೆ ಅವ್ರನ್ನ ನಮ್ಮ ಸಹವಾಸಿಗಳಾಗಿ ಅವ್ರ ಜೊತೆ ಕೂಡಿ ನಾವೇನು ಮಾಡೋಕ್ಕಾಗಲ್ಲ. ಹಲಲೂಯ. ದೇವರು ನಿನ್ನ ನಡೆಸ್ತಾರೆ, ದೇವರು ನಿನ್ನ ಆಶೀರ್ವದಿಸ್ತಾರೆ, ದೇವರಿಗೆ ನಿಮ್ಮನ್ನು ಒಪ್ಪಿಸ್ಕೊಡಿ. ನೀವು ದೇವರ ಸಂಬಂಧ ಇಲ್ಲದೇದಾಗಲಿ ಈ ರಾಂಗ್ ರೂಟ್ಗಳೆಲ್ಲ ಸೆಂಟ್ರಲ್ ಬಂದು ಸೇರ್ಕೊಳ್ಳೋದು. ಅದಕ್ಕೆ ದೇವರೊಟ್ಟಿಗೆ ಸಂಬಂಧ ಇರಲಿ. ಯಾವಾಗ ನಾವು ಈ ರೀತಿಯಾಗಿರ್ತೀವೋ ಆಗ ನಾವು ಸೈತಾನನಿಗೆ ಟ್ರ್ಯಾಪಲ್ಲಿ ಬಿದ್ದು ಅವನಿಗೆ ಬೇಕಾಗಿದ್ದು ಮಾಡ್ತಾ ಇದ್ದೀವಿ. ಅವನು ಹಾಗೆ ಮಾಡಿಸಲ್ಲ, ಅವನ ಟ್ರ್ಯಾಪಲ್ಲಿ ಬೀಳಿಸಿ ದೇವರ ಕೃಪೆಯಿಂದ ಹೊರಗೆ ಕರ್ಕೊಂಬಂದು ಅವನು ನಮ್ಮನ್ನು ಮಾಡಿಸ್ಬಿಡ್ತಾನೆ. ಇವತ್ತು ಯಾರಾದರೂ ಜೀವಿತದಲ್ಲಿ ಅದೇ ನನ್ನ ಪ್ರೇಯರ್ ಲೈಫ್ ಕಡಿಮೆ ಇದೆ, ನಾನು ದೇವ್ರ ಹತ್ರ ಮಾತಾಡೋದು ಕಡಿಮೆ ಇದೆ, ನನ್ನ ನೆಗೆಟಿವ್ ಜಾಸ್ತಿ ಇದೆ, ಲೋಕದ ಆಸೆ ಜಾಸ್ತಿ ಆಗಿದೆ, ಈ ಜನ ಯಾಕೆ ಹಿಂಗಿದ್ದಾರೆ, ಅವ್ರು ಯಾಕೆ ಹಿಂಗಿದ್ದಾರೆ, ಇವ್ರು ಯಾಕೆ ಹಿಂಗೆ ಆಶೀರ್ವಾದ ಪಡ್ತಾ ಇದ್ದಾರೆ, ನಾವು ಯಾಕೆ ದೇವರಲ್ಲಿ ಇನ್ನೂ ಆಶೀರ್ವಾದ ಪಡ್ತಾ ಇಲ್ಲ, ಎಲ್ಲೋ ನಿನ್ನ ಮೈಂಡ್ ಡೈವರ್ಟ್ ಆಗ್ತಾ ಇದೆ, ಎಲ್ಲೋ ನಿನ್ನ ಮೈಂಡ್ ಡೈವರ್ಟ್ ಆಗ್ತಾ ಇದೆ. ಪ್ರಿಯ ಸಹೋದರ ಸಹೋದರರೇ, ಬೇರೆಯವರ ಆಶೀರ್ವಾದ ನೋಡಿ ಸ್ವಾಮಿ ನನ್ನನ್ನು ಯಾಕೆ ಆಶೀರ್ವಾದ ಮಾಡಿಲ್ಲ ಅನ್ನೋದು ಅದು ನಿನ್ನ ಹೊಟ್ಟೆ ಕಿರ್ಚು. ಹಲಲೂಯ. ಸ್ವಾಮಿ ಏನಾದರೂ ಇರಲಿ, ನೀನು ಕೊಡು ಕೊಡದೇ ಇರು, ನಿನಗೆ ಸ್ತೋತ್ರ ಅಂದರೆ ಆಶೀರ್ವಾದ ನಿನ್ನನ್ನು ಹುಡುಕೋ ಬರ್ತದೆ. ಹಲಲೂಯ. ಪ್ರಿಯ ಸಹೋದರ ಸಹೋದರರೇ, ನೀನೇನಾದರೂ ಅದೆಲ್ಲ ಯೋಚನೆ ಮಾಡ್ತಾ ಇದ್ದಾದರೆ ಇವತ್ತು ನೀನು ನಿನ್ನ ಸಹವಾಸದ ಜನರು ದೇವರಲ್ಲಿ ನಡೀತೇ ಇರೋರು, ದೇವರಲ್ಲಿ ಇಲ್ಲದೇ ಇರೋರು ಆದರೆ ಎಚ್ಚರಿಕೆಯಿಂದ ಇರಲಿ. ನೀನು ಹೆಚ್ಚಾಗಿ ಮೊಬೈಲ್ ಒಟ್ಟಿಗೆ ಟಿ ವಿ ಒಟ್ಟಿಗೆ ಬೇಡದೇ ಇರುವಂಥ ವಿಷಯಗಳಲ್ಲಿ ನಿನ್ನ ನೀನು ಫ್ರೀ ಬ್ಯುಸಿ ಮಾಡ್ಕೊಂಡಿದ್ರೆ ಎಚ್ಚರಿಕೆಯಿಂದ ಇರಿ. ಹಲಲೂಯ. ನೀವು ಪ್ರತಿಯೊಂದಕ್ಕೂ ನೀವು ಕಷ್ಟಪಡ್ತಾ, ಬ್ರದರ್ ಏನು ಮಾಡೋಕ್ಕೋದ್ರೂ ಏನೋ ಒಂದು ಅಡೆತಡೆ, ಏನು ಮಾಡೋಕ್ಕೋದ್ರೂ ಜಯ ಸಿಗ್ತಾ ಇಲ್ಲ, ಏನು ಮಾಡೋಕ್ಕೋದ್ರೂ ಮುಂದೆ ಆಗ್ತಾ ಇಲ್ಲ, ಏನು ಮಾಡೋಕ್ಕೋದ್ರೂ ಭಯಂಕರ ಕಷ್ಟ ಆಗ್ತದೆ ಬ್ರದರ್, ಎಲ್ಲೋ ನೀವು ದೇವ್ರ ಕೃಪೆಯಿಂದ ಹೊರಗೆ ಬಂದಿದ್ದೀರಾ, ದೇವರಲ್ಲಿ ಒಪ್ಪಿಸ್ಕೊಡ್ರಿ, ದೇವರು ನಿಮ್ಮನ್ನು ವಾಪಸ್ ಕರ್ಕೊಂಡ್ಬರ್ತಾರೆ. ಹಲಲೂಯ. ದೇವರ ಕೃಪೆ ನಿಮಗಿರೋ ಸಾಲ ನೋವು ಬಾಧೆ ಎಲ್ಲ ನನಗೆ ಚಿಟಿಕೆಯಲ್ಲಿ ಕ್ಲಿಯರ್ ಮಾಡಿಬಿಡ್ತಾರೆ. ಹಲಲೂಯ. ನೀವು ದೇವರ ಜೊತೆಗೆ ನಡೀತಾ ಇಲ್ಲ, ಎಲ್ಲೋ ನೀವು ಇನ್ನೂ ಅಲ್ಲಿ ಇಲ್ಲಿ ಬಚ್ಚಿಕೊಂಡು ಇನ್ನೂ ದೇವರ ಸೇವೆಯಲ್ಲಿ ದೇವರ ವಿಷಯದಲ್ಲಿ ನೀವು ಪಾಲ್ಗೊಳ್ತಾ ಇಲ್ಲ, ದೇವರೊಟ್ಟಿಗೆ ಇಲ್ಲ ಅಂದರೆ ನೀವು ದೇವರ ಜೊತೆ ನಡೀತಾ ಇಲ್ಲ. ಪ್ರಿಯ ಸಹೋದರ ನೋಡ್ರಿ, ಒಂದು ಹೇಳ್ತೀನಿ, ಈತನ ಅವಿದೇನಾದ ಇವರು ಅವಿದ್ಯರಾದರೂ ಪಾಪ ಮಾಡಿದ್ರು ದೇವ್ರ ಜೊತೆ ನಡೆಯೋಕ್ಕಾಗಲ್ಲ. ಇವತ್ತು ನೀವು ದೇವ್ರ ಜೊತೆ ನಡೀತಾ ಇಲ್ಲ ಅಂದರೆ ಎಲ್ಲೋ ನೀವು ಪಾಪಿಗಳಾಗಿದ್ದೀರಾ. ನೀವು ನಿಮ್ಮನ್ನು ಬದಲಾಯಿಸ್ಕೋಬೇಕು, ದೇವರಲ್ಲಿ ನೀವು ಕ್ಷಮಾಪಣೆ ಕೇಳಬೇಕು. ದೇವರು ನಮ್ಮನ್ನು ಪಾಪಿಗಳಾಗಿ ನೋಡದೇ ಇದ್ರು, ಆದರೆ ನಿನ್ನ ಹೃದಯ ನಿನ್ನ ಜೀವಿತ ಇನ್ನು ಪಾಪದಲ್ಲಿದ್ದರೆ ನೀನು ಹೇಗೆ ದೇವ್ರ ಜೊತೆ ನಡೆಯೋಕ್ಕಾಗತ್ತೆ? ಹಲಲೂಯ. ನಿಮ್ಮನ್ನು ನೀವು
ಒಪ್ಪಿಸ್ಕೊಡ್ರಿ. ಸ್ವಾಮಿ, ನಾನು ಈ ತಪ್ಪನ್ನು ಮಾಡಿದ್ದೀನಿ, ನನ್ನನ್ನು ಕ್ಷಮಿಸು, ನನ್ನನ್ನು ಬದಲಾಯಿಸು ಅಂತ ಹೇಳಿ ನಮ್ಮ ದೇವರಲ್ಲಿ ಕೇಳೋಣ. ಪ್ರಿಯ ಸಹೋದರ ಸಹೋದರರೇ, ಯಾವಾಗಲೂ ನೀವು ದೇವರಿಗೆ ಇಷ್ಟ ಇದ್ದರೂ ಮಾಡ್ತೀಯೋ ಅವಾಗಲೇ ನೀವು ದೇವರಿಗೆ ಅವಿದ್ಯರಾದ್ರಿ ಅಂತ ಅರ್ಥ. ಯಾವಾಗ ಅವಿದ್ಯರಾದರೂ ದೇವರು ಪಾಪದಲ್ಲಿ ಪಾಪಕ್ಕೆ ಒಳಗಾದ್ರಿಂದ, ಯಾವಾಗ ಪಾಪಕ್ಕೆ ಒಳಗಾದರೂ ದೇವ್ರು ನಿಮ್ಮ ಜೊತೆ ನಡೆಯೋಕ್ಕಾಗಲ್ಲ. ಯಾವಾಗ ದೇವ್ರು ನಡೆಯೋಕ್ಕಾಗಲ್ಲೋ ಕೃಪೆ ನಿಮ್ಮಿಂದ ದೂರ ಹೋಗ್ತದೆ. ಯಾವಾಗ ಕೃಪೆ ಹೋಗುತ್ತೋ ದೇವರ ಅನೇಕ ರೀತಿಯಾದಂಥ ತೊಂದರೆ ತಾಪತ್ರಗಳು ನಿಮ್ಮ ಜೀವಿತದಲ್ಲಿ ಬರುವಂತೆ ಆಗ್ತದೆ. ದಯವಿಟ್ಟು ಇವತ್ತು ದೇವರು ನಿಮಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ. ಕಣ್ಗಳನ್ನು ಮುಚ್ಚಿ ದೇವ್ರಿಗೆ ಹೇಳ್ರಿ, ಸ್ವಾಮಿ, ನನ್ನ ಜೀವಿತದಲ್ಲಿ ನನ್ನನ್ನು ನಿನ್ನನ್ನು ದೂರಪಡಿಸುವ ದೂರ ಮಾಡುವಂಥ, ನಾನು ನಿನಗೆ ಅವಿದೇರಾಗಿ ನಡೆಯುವಂತೆ ಮಾಡುವಂಥ ಪ್ರತಿಯೊಂದು ಸಂಬಂಧಗಳನ್ನು, ಪ್ರತಿಯೊಂದು ವಿಷಯಗಳನ್ನು ನನ್ನ ಜೀವಿತದಿಂದ ತೆಗೆದಾಕ್ತಾ ಇದ್ದೀನಿ ರಾಜ. ನಿನ್ನ ರಕ್ತದಿಂದ ನನ್ನನ್ನು ಮರೆ ಮಾಡಿಕೋ, ನನ್ನ ಕ್ಷಮಿಸು ಅಂತ ಹೇಳಿ ನೀವು ಕೇಳೋದಾದರೆ ಇವತ್ತು ದೇವ್ರು ನಿನಗೆ ಮುಟ್ಲಿಕ್ಕಿದ್ದಾನೆ. ಇವತ್ತು ದೇವ್ರು ನಿನಗೆ ಬಿಡುಗಡೆ ಕೊಡ್ಲಿಕ್ಕಿದ್ದಾನೆ. ನಿನ್ನನ್ನು ಆಶೀರ್ವಾದ ಮಾಡೋದೇ ದೇವರ ಗುರಿಯಾಗಿದೆ. ನಿನ್ನನ್ನು ವಾಕ್ಯ ಹೇಳುತ್ತದೆ, ನಿನ್ನನ್ನು ಆಶೀರ್ವಾದ ಮಾಡೋವರೆಗೂ ದೇವರು ನಿದ್ರಿಸೋದಿಲ್ಲ. ನಿದ್ರಿಸೋದಿಲ್ಲ ಅಂದರೆ ನಿದ್ರಿಸೋದಿಲ್ಲ. ಅಲ್ಲೂಯ್ಯ, ದೇವರಿಗೆ ಕೃತಜ್ಞತೆಗಳನ್ನು ಹೇಳ್ರಿ. ಸ್ವಾಮಿ, ತಪ್ಪಾಯಿತು, ನನ್ನ ಕ್ಷಮಿಸು, ನಾನು ಹೊರಗೆ ಕರ್ಕೋಬ ಅಂತ ಕೇಳ್ರಿ. ಅಲ್ಲೂಯ್ಯ, ದೇವರು ಇವತ್ತು ಅದ್ಭುತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರಿಯ ಸಹೋದರ ಸಹೋದರೆ, ಯಾರ್ಯಾರಿಗೆ ಅನಾರೋಗ್ಯ, ನೋವು, ಬಾಧೆಗಳಿದೆಯೋ ನಿಮ್ಮ ಆ ಜಾಗದಲ್ಲಿ ಕೈಗಳನ್ನು ಇಟ್ಕೊಳ್ರಿ. ರೋಗಗಳಿದ್ರೆ ತಲೆ ಮೇಲೆ ಕೈ ಇಟ್ಕೊಳ್ರಿ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದಿದ್ರು ಅವರಿಗೆ ಕೈ ಇಡ್ರಿ. ಆರೋಗ್ಯ ಅನಾರೋಗ್ಯದಲ್ಲಿ ತೊಂದರೆಯಲ್ಲಿರೋರು ದೇವ್ರ ಮುಟ್ಟಿ ಗುಣಪಡಿಸ್ತಾರೆ. ಸ್ವಾಮಿ, ಈ ಸಮಯದಲ್ಲಿ ರಾಜ ಯಾರ್ಯಾರು ಎಲ್ಲೆಲ್ಲಿ ಕೈ ಇಟ್ಟಿದ್ದಾರೆ, ಯೇಸು ಕ್ರಿಸ್ತ ನಾಮದಲ್ಲಿ ಅವರನ್ನು ನೋವುಗಳಿಂದ ಬಿಡುಗಡೆ ಮಾಡು ರಾಜ. ಅವರ ತಲೆಯಿಂದ ಕಾಲವರೆಗೂ ನಿನ್ನ ಸ್ವಸ್ಥತೆ ಶಕ್ತಿ ಕರ್ತನೆ, ಅವರ ದೇಹದಲ್ಲಿ, ಅವರ ಎಲುಬುಗಳಲ್ಲಿ, ನರಗಳಲ್ಲಿ ಕರ್ತನೆ, ಅವರ ದೇಹದ ಪ್ರತಿಯೊಂದು ಭಾಗದಲ್ಲಿ ಕರ್ತನೆ ನಿನ್ನ ರಕ್ತವನ್ನು, ನಿನ್ನ ಜೀವವನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀನಿ. ಕರ್ತನೆ, ನಿನ್ನ ದೇವದೂತರು ರಾಜ ಸ್ವಸ್ಥತೆಯ ದೇವದೂತರು ಮುಟ್ಟಿ ಅವರನ್ನು ಗುಣಪಡಿಸುವಂತೆ ರಾಜ, ಯೇಸುವಿನ ನಾಮದಲ್ಲಿ ಕರ್ತನೆ. ಅವ್ರ ತಲೆಯಿಂದ ಕಾಲನ್ನು ಸ್ವಸ್ಥತೆ ಶಕ್ತಿ, ಜ್ವರ, ಫೀವರ್, ಸಿಕ್ನೆಸ್ ಎಲ್ಲ ಬಿಟ್ಟು ಹೋಗುವಂತ ಆಜ್ಞಾಪಿಸ್ತಾ ಇದ್ದೀನಿ. ಯಾರ್ಯಾರು ಕರ್ತನೆ ಶುಗರು, ಬಿ ಪಿ, ಥೈರಾಯ್ಡು ಅಂತ ಒದ್ದಾಡ್ತಾ ಇದ್ದಾರೋ, ಜ್ವರ, ಮೈಕೈ ನೋವು, ಸುಸ್ತು ಒದ್ದಾಡ್ತಾ ಇದ್ದಾರೆ, ಯೇಸು ನಾಮದಲ್ಲಿ ಅವ್ರ ಗುಣ ಆಗಲಿ. ಕರ್ತನೆ, ಯಾರೆಲ್ಲ ಕೊರೋನಾ ವೈರಸ್ ಅಂತ ಒದ್ದಾಡ್ತಾ ಇದ್ದಾರೋ, ಯೇಸುವೇ ನಿನ್ನ ರಕ್ತ ಅವ್ರ ಮೇಲೆ ಬಿಡುಗಡೆ ಮಾಡ್ತಾ ಇದ್ದೀನಿ. ಇದೇ ಸಮಯದಲ್ಲಿ ಅದು ಅವರ ಜೀವಿತದಿಂದ, ಅವ್ರ ದೇಹದಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ಹೊರಬರುವಂತಹ ಅನ್ನಿಸ್ತೇನೆ. ಕಮ್ ಔಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ನಿನ್ನ ಕರಗಳು ಅವ್ರ ಮೇಲೆ ಬಿಡುಗಡೆ ಆಗಲಿ ರಾಜ. ನಿನ್ನ ನಾಮ ಅವ್ರ ಜೀವಿತದಲ್ಲಿ ಮಹಿಮಂತದ್ದು. ಯಾರ್ಯಾರು ಸಾಲದಲ್ಲಿ ಒದ್ದಾಡ್ತಾ ಇದ್ರು ಅವ್ರನ್ನ ಆಶೀರ್ವದಿಸಪ್ಪ. ಅವ್ರ ಬಾಗಿಲುಗಳನ್ನು ತೆರೆ. ಯಾರ್ಯಾರು ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ರು ಹೊಸ ಕೆಲಸಗಳು ಬಿಡುಗಡೆ ಮಾಡು. ಆಲ್ರೆಡಿ ಕೆಲಸ ಮಾಡೋರಿಗೆ ಕೆಲಸದಲ್ಲಿ ಒಂದು ಸುರಕ್ಷತೆ, ಅವ್ರ ಸಂಬಳದ ಮೇಲೆ ನಿನ್ನ ರಕ್ತದ ಮುದ್ರೆ ಇಡ್ತಾ ಇದ್ದೀನಿ. ಯಾವುದೇ ತೊಂದರೆ ಇಲ್ಲದಂಗೆ ಅವ್ರನ್ನ ಆಶೀರ್ವದಿಸು. ಬಿಸ್ನೆಸ್ ಮಾಡೋರನ್ನ ಆಶೀರ್ವದಿಸು ಕರ್ತನೆ. ಈಸಾಕರನ್ನು ಕರ್ತನೆ ನಿನ್ನ ಬರಗಾಲದಲ್ಲಿ ಆಶೀರ್ವದಿಸ ದೇವರು. ಇವರನ್ನು ನೀನು ಬರಗಾಲದಲ್ಲಿ ಆಶೀರ್ವದಿಸು. ಅವ್ರಿಗೆ ಬರಬೇಕಾಗಿರುವ ಪ್ರಾಜೆಕ್ಟ್ಗಳು, ಆರ್ಡರ್ಗಳು, ಕಸ್ಟಮರ್ಸ್ಗಳು ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ ರಾಜ. ಇವರೆಲ್ಲರೂ ನಿನಗೆ ಸಾಕ್ಷಿ ಇರುವಂತೆ ಪ್ರತಿಯೊಬ್ಬರ ಮೇಲೆ ನಿನ್ನ ಸ್ವಸ್ಥತೆ ಶಕ್ತಿ, ನಿನ್ನ ಪ್ರಸನ್ನತೆ, ನಿನ್ನ ಅಭಿಷೇಕ ಬಿಡುಗಡೆ ಆಗಲಿ. ನೀನು ಹಾಗೆ ಮಾಡೋದಕ್ಕಾಗಿ ಸ್ವಾಮಿ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಪ್ರಿಯ ಸಹೋದರ ಸಹೋದರರೇ, ಇವತ್ತು ದೇವರು ನಿಮ್ಮನ್ನು ಮುಟ್ಟಿ ಗುಣಪಡಿಸಿದ್ದಾದರೆ, ನಿಮ್ಮಲ್ಲಿ ಏನಾದರೂ ಸಾಕ್ಷಿ ಇದ್ರೆ ನಮಗೆ ಕರೆ ಮಾಡ್ರಿ, ನಮ್ಮ ಹತ್ರ ಹಂಚ್ಕೊಳ್ರಿ. ನಾವು ಸಹ ನಿಮ್ಮ ಜೊತೆ ದೇವ್ರಿಗೆ ಸ್ತೋತ್ರ ಹೇಳ್ತೀವಿ. ಈ ವಾಕ್ಯ ನಿಮ್ಮೊಟ್ಟಿಗೆ ಮಾತಾಡಿದರೆ ಕರೆ ಮಾಡ್ರಿ, ಮೆಸೇಜ್ ಕಳಿಸಿ. ಆಲ್ರೆಡಿ ತುಂಬ ಜನ ಮೆಸೇಜ್ ಕಳಿಸ್ತಾ ಇದ್ದೀರಾ. ಖಂಡಿತವಾಗ್ಲೂ ದೇವ್ರು ನಿಮ್ಮನ್ನು ಆಶೀರ್ವದಿಸ್ಲಿ. ಹಾಗೆ ಕಳಿಸ್ರಿ, ನಿಮ್ಮೊಟ್ಟಿಗೆ ನಾವು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಅದೇ ರೀತಿಯಾಗಿ ಈ ಸೇವೆಗೆ ನಮಗೆ ಸಹಾಯ ಮಾಡಬೇಕನ್ನೋದೇನಾದರೂ ನಿಮ್ಮ ಮನಸ್ಸಲ್ಲಿ ದೇವರು ಪ್ರೇರೇಪಿಸಿದ್ರೆ ಇಲ್ಲಿ ಡೀಟೇಲ್ಗಳಿದೆ, ಇದಕ್ಕೆ ನೀವು ಕಳಿಸ್ಬೋದು. ಹಲಲೂಯ್ಯ, ಯಾರು ದೇವರ ರಾಜ್ಯಕ್ಕೆ ಸಹಾಯ ಮಾಡ್ತಾರೆ ಅವರಿಗೆ ದೇವರು ಸಹಾಯ ಮಾಡ್ತಾರೆ. ಅದೇ ರೀತಿಯಾಗಿ ಪ್ರಿಯ ಸಹೋದರ ಸಹೋದರರೇ, ನಿಮ್ಮಲ್ಲಿ ಏನಾದರೂ ಪ್ರಾರ್ಥನೆ ಬೇಡಿಕೆಗಳು ಏನಾದರೂ ಇತ್ತಂದರೆ ದಯವಿಟ್ಟು ಈ ನಂಬರ್ಗಳಿಗೆ ಫೋನ್ ಮಾಡಿರಿ. ನೀವು ಪ್ರಾರ್ಥನೆ ಬೇಡಿಕೆ ಕೊಡ್ರಿ. ನಮ್ಮ ಸಭೆಯಲ್ಲಿ ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಪ್ರಾರ್ಥನೆ ತಂಡ ಇದೆ. ಅವರು ಮರಿದಿನ ಪ್ರಾರ್ಥನೆ ಮಾಡ್ತಾರೆ. ಅಲ್ಲೂಯ್ಯ. ಅದೇ ರೀತಿಯಾಗಿ ಪ್ರಿಯ ಸಹೋದರ ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ನಾವು ಪ್ರಾರ್ಥನೆ ತಂಡಕ್ಕೆ ಸೇರಬೇಕು ಅನ್ನೋದಾದರೆ ನಮಗೆ ಕರೆ ಮಾಡಿರಿ. ನಾವು ನಿಮ್ಮನ್ನು ತಂಡದಲ್ಲಿ ಹೇಗೆ ಸೇರೋದು ಅಂತ ನಾವು ನಿಮಗೆ ರಿಟರ್ನ್ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಮೊಟ್ಟಿಗೆ ಮಾತಾಡ್ತೀವಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತು ಮುಂದಿನ ವಾರ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಚಿತ್ತೆಯಲ್ಲಿ ದೇವರಿಗೆ ವಿಜಯರಾಗಿ ನಡೀಲಿಕ್ಕೆ ನಾವು ಕಲಿಯೋಣ. ಯೇಸು ನಾಮದಲ್ಲಿ.